Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama.
जगन्नाथ बलदेव सुभद्रा मैया की जय, सिंहदेव भगवान की जय, ताय की जय, निताय गौर प्रेमानंदे ओम नमो भगवते वासुदेवाय 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 नरं चैव नरोत्तमं नरं चैव नरोत्तमं दैवीं सरस्वतीं व्यासं दैवीं सरस्वतीं व्यासं ततो जया मुदीरये ततो जया मुदीरये नष्टप्रायेषु अपत्रेषु नष्टप्रायेषु अपत्रेषु नित्यं भागवता सेवया नित्यं भागवता सेवया भगवते उत्तम श्लोके भगवते उत्तम श्लोके भक्तिर्भवति नैष्णुके भक्तिर्भवति नैष्णुके कृष्णाय वासुदेवाय कृष्णाय वासुदेवाय देवकी नंदनाय च देवकी नंदनाय च नंदगोपा कुमाराय नंदगोपा कुमाराय गोविंदाय नमो नमः गोविंदाय नमो नमः कृष्णाय वासुदेवाय कृष्णाय वासुदेवाय हरे परमात्मने हरे परमात्मने प्रणत क्लेश नाशाय प्रणत क्लेश नाशाय गोविंदाय नमो नमः गोविंदाय नमो नमः रामाय रामभद्राय रामाय रामभद्राय रामचंद्राय वेदसे रामचंद्राय वेदसे रघुनाथाय नाथाय रघुनाथाय नाथाय सीताय पते नमः सीताय पते नमः हरे कृष्णा 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 हरे हरे कृष्णा कृष्णा हरे 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 रामा हरे रामा हरे रामा 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 हरे हरे रामा रामा हरे हरे इस उधर उठ के ऊपर रख दीजिए प्रभु इधर इधर आगे इधर उधर उठ का ऊपर स्टेप का ऊपर रख दीजिए ऊपर से नजदीक अच्छे से लाइट आ जाएगा उधर से नहीं दिखाई पड़ेगा इसके ऊपर रख दीजिए सो इवत्तु ಏಳನೇ ಅಧ್ಯಾಯ ಏಳನೇ ಶ್ಲೋಕ ಓಕೆ ತುಂಬಾ ಶ್ರೇಷ್ಠವಾದ ಶ್ಲೋಕ ಭಗವದ್ಗೀತೆಯಲ್ಲಿ ಭಗವಂತ ತನ್ನನ್ನು ತಾನು ಎಲ್ಲ ಭೌತಿಕ ಜಗತ್ತು ಸಹ ತನ್ನ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಭಗವಂತ ಈ ಶ್ಲೋಕನ ನಮಗೆ ಅರ್ಥ ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಓಕೆ ಸೊ ದಯವಿಟ್ಟು ರಿಪೀಟ್ ಮಾಡಿ ಮತಃ ಪರತರಂ ನಾನ್ಯಾತ್ ಮತಃ ಪರತರಂ ನಾನ್ಯಾತ್ ಮತಃ ಪರತರಂ ನಾನ್ಯಾತ್ ಮತಃ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯಃ ಕಿಂಚಿದಸ್ತಿ ಧನಂಜಯಃ ಕಿಂಚಿದಸ್ತಿ ಧನಂಜಯಃ ಕಿಂಚಿದಸ್ತಿ ಧನಂಜಯಃ ಮಹೀಸರ್ವಮಿದಂ ಪ್ರೋಕ್ತಂ ಸ್ತೋತ್ರೇ ಮಣಿಗಣಾಯುವ ಸ್ತೋತ್ರೇ ಮಣಿಗಣಾಯುವ ಮತಃ ಪರಂತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಕಿಂಚಿದಸ್ತಿ ಧನಂಜಯ ಮಹೀ ಸರ್ವಂ ಇದಂ ಪ್ರೋಕ್ತಂ ಸೂತ್ರೇ ಮಣಿಗಣಾಯುವ ಸೂತ್ರೇ ಮಣಿಗಣಾಯುವ ಮತಃ ಪರತರಂ ನಾನ್ಯ ಕಿಂಚಿದಸ್ತಿ ಧನಂಜಯ ಕಿಂಚಿದಸ್ತಿ ಧನಂಜಯ ಮಹೀ ಸರ್ವಂ ಇದಂ ಪ್ರೋಕ್ತಂ ಸೂತ್ರೇ ಮಣಿಗಣಾಯುವ ಮತಃ ಪರತರಂ ನಾನ್ಯ ಕಿಂಚಿದಸ್ತಿ ಧನಂಜಯ ಮಹೀ ಸರ್ವಂ ಇದಂ ಪ್ರೋಕ್ತಂ ಸೂತ್ರೇ ಮಣಿಗಣಾಯುವ ಮತಃ ಪರತರಂ ನಾನ್ಯ ಕಿಂಚಿದಸ್ತಿ ಧನಂಜಯ ಮಹೀ ಸರ್ವಂ ಇದಂ ಪ್ರೋಕ್ತಂ
ಸ್ತೋತ್ರೆ ಮಣಿ ಗಣ ಇವ. ಓಕೆ. ಮತಃ ನನಗಿಂತ ಪರಂ ಶ್ರೇಷ್ಠವಾದದ್ದು ನಾ ಇಲ್ಲ ಅನನ್ಯ ಕಿಂಚತ್ ಬೇರೆ ಯಾವುದೋ ಅಸ್ತಿ ಇದೆ ಧನಂಜಯ ಧನಂಜಯನೇ ಮಹಿ ನನ್ನಲ್ಲಿ ಸರ್ವಂ ಎಲ್ಲವೂ ಇದಂ ಈ ಪ್ರೋಕ್ತಂ ಪೋಣಿಸಲ್ಪಟ್ಟಿದೆ ಸ್ತೋತ್ರೆ ದಾರದಲ್ಲಿ ಮಣಿಗಣ ಮುತ್ತುಗಳ ಯುವ ಹಾಗೆ. ಅನುವಾದ ಧನಂಜಯ, ದಯವಿಟ್ಟು ರಿಪೀಟ್ ಮಾಡಿ. ಧನಂಜಯ ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಭಾವಾರ್ಥ ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಅವರಿಂದ. ಪರಮ ಪರಾತ್ಪರ ಸತ್ಯವು ಸಕಾರ ರೂಪವೇ ಅಥವಾ ನಿರಾಕಾರ ರೂಪವೇ ಎನ್ನುವ ವಿಷಯದಲ್ಲಿ ಸಾಮಾನ್ಯ ವಿವಾದವಿದೆ. ಭಗವದ್ಗೀತೆಯ ಮಟ್ಟಿಗೆ ಪರಾತ್ಪರ ಸತ್ಯವು ದೇವೋತ್ತಮ ಪರಂಪುರುಷನಾದ ಶ್ರೀಕೃಷ್ಣನು ಈ ಅಂಶವನ್ನು ಅದು ಹೆಜ್ಜೆ ಹೆಜ್ಜೆಗೂ ದೃಢಪಡಿಸುತ್ತದೆ. ಅದರಲ್ಲಿ ಈ ಶ್ಲೋಕದಲ್ಲಿ ಪರಾತ್ಪರ ಸತ್ಯವು ಒಬ್ಬ ವ್ಯಕ್ತಿ ಎನ್ನುವುದನ್ನು ಒತ್ತಿ ಹೇಳಿದೆ. ದೇವೋತ್ತಮ ಪರಂಪುರುಷನೇ ಪರಮ ಪರಾತ್ಪರ ಸತ್ಯ ಎಂದೇ ಬ್ರಹ್ಮ ಸಂಹಿತೆಯು ಸಾರಿದೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಎಂದರೆ ಪರಮ ಪರಾತ್ಪರ ಸತ್ಯವಾದ ದೇವೋತ್ತಮ ಪರಂಪುರುಷನು ಶ್ರೀಕೃಷ್ಣ. ಅವನೇ ಆದಿಪುರುಷ, ಅವನೇ ಎಲ್ಲ ಆನಂದದ ಭಂಡಾರವಾದ ಗೋವಿಂದ ಮತ್ತು ಪೂರ್ಣ ಜ್ಞಾನಂದದ ನಿತ್ಯ ಸ್ವರೂಪ. ಪರಮ ಪುರುಷನೇ ಪರಾತ್ಪರ ಸತ್ಯವು ಎಲ್ಲ ಕಾರಣಗಳ ಕಾರಣನು ಎನ್ನುವ ವಿಷಯದಲ್ಲಿ ಈ ಅಧಿಕೃತ ಸಂಶಯಕ್ಕೆ ಎಡೆಯನ್ನೇ ಕೊಡುವುದಿಲ್ಲ. ಆದರೆ ನಿರಾಕಾರವಾದಿಗಳು ಶ್ವೇತೋಷರ ಉಪನಿಷತ್ತಿನಲ್ಲಿ ಹೇಳಿರುವ ವೇದದ ಪಾಠದ ಆಧಾರದ ಮೇಲೆ ಹೀಗೆ ವಾದಿಸುತ್ತಾರೆ. ತಥೋ ಯತ್ ಉತ್ತರಾತಾರಂ ತತ್ ಆರೋಪಂ ಅನಾಮ್ಯಯಂ ಯಾ ಏತದ್ ವಿದುರ್ ಅಮೃತಸ್ತೆ ಭವಂತಿ ಅತರೇತರೇ ದುಃಖಾಂ ಏವಾಪಿ ಯಂತಿ. ಐಕ ಜಗತ್ತಿನಲ್ಲಿ ವಿಶ್ವದಲ್ಲಿರುವ ಆದಿ ಜೀವಿಯಾದ ಬ್ರಹ್ಮನನ್ನು ದೇವತೆಗಳು, ಮನುಷ್ಯರು ಮತ್ತು ಕೆಳವರ್ಗದ ಪ್ರಾಣಿಗಳಲ್ಲಿ ಅತಿ ಶ್ರೇಷ್ಠ ಎಂದು ತಿಳಿಯುತ್ತಾರೆ. ಆದರೆ ಬ್ರಹ್ಮನ ಆಚೆಗೆ ದಿವ್ಯನಿದ್ದಾನೆ, ಅವನಿಗೆ ಭೌತಿಕ ರೂಪವಿಲ್ಲ, ಅವನು ಎಲ್ಲ ಐಕ ಕಲ್ಮಶದ ಅಂಟಿನಿಂದ ಮುಕ್ತನು. ಯಾರು ಅದನ್ನು ಅರಿಯುತ್ತಾರೋ ಅವರು ಅಲೌಕಿಕರಾಗುತ್ತಾರೆ. ಆದರೆ ಅವನನ್ನು ಅರಿಯದವರು ಐಕ ಜಗತ್ತಿನ ಕ್ಲೇಶಗಳನ್ನು ಅನುಭವಿಸುತ್ತಾರೆ. ನಿರಾಕಾರವಾದಿಯು ಅಪರೂಪಂ ಎನ್ನುವ ಶಬ್ದಕ್ಕೆ ಹೆಚ್ಚು ಒತ್ತು ಕೊಡುತ್ತಾರೆ ಆದರೆ ಈ ಅರೂಪಂ ನಿರಾಕಾರವಲ್ಲ, ಅದು ಬ್ರಹ್ಮ ಸಂಹಿತೆಯನ್ನು ಉದ್ಧರಿಸಿದ ಮೇಲೆ ಹೇಳಿದ ಮಾತುಗಳಲ್ಲಿ ವರ್ಣಿಸಿದಂತೆ ನಿತ್ಯಾನಂದ ಸ್ವರೂಪ ದಿವ್ಯ ರೂಪವನ್ನು ಸೂಚಿಸುತ್ತದೆ. ಶ್ವೇತೋಷರ ಉಪನಿಷತ್ತಿನ 3ನೇ ಅಧ್ಯಾಯದ 8 ಮತ್ತು 9ನೇ ಶ್ಲೋಕ ಇತರ ಶ್ಲೋಕಗಳನ್ನು ಇದನ್ನು ಹೀಗೆ ಸಮರ್ಥಿಸುತ್ತವೆ. ವೇದಾಹಂ ಏತಂ ಪುರುಷಂ ಮಹಾನಂತಂ ಆದಿತ್ಯ ವರ್ಣಂ ತಮಸಂ ಪರಸ್ತತ್ತಾಂ ಏವ ವಿದ್ವಾಂ ಅತಿ ಮೃತ್ಯಂ ಏತಿ ನಾನ್ಯ ಪಂಕ್ತಿ ವಿದ್ಯತೆ ಸ್ತೋಯ ನಾಯಃ ಯಸ್ಮತ್ ಪರತರಂ ನಾನ್ ಯಸ್ಮತ್ ಪರಂ ನಾಪರಂ ಅಸ್ತಿ ಕಿಂಚತ್ ಯಸ್ಮಿನ್ ನಾನಿಯೋ ನೋ ಜೋಯಸ್ತಿ ಕಿಂಚತ್ ವೃಕ್ಷ ಹಿವಾಸ್ತಬ್ಧೋ ದಿವಿ ತಿಷ್ಟಾಂತಿ ಏಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ತಮಸ್ಸಿನ ಎಲ್ಲ ಐಕ ಪರಿಕಲ್ಪನೆಗಳನ್ನು ಮೀರಿದ ಆ ದೇವತ್ವ ಪರಂಪುರುಷನು ನಾನು ಬಲ್ಲೆ, ಅವನನ್ನು ಅರಿತವನು ಮಾತ್ರ ಹುಟ್ಟು ಸಾವುಗಳ
ಬಂಧನದಿಂದ ಬಿಡಿಸಿಕೊಳ್ಳಲು ಮೋಕ್ಷಕ್ಕೆ ಆ ಪರಮ ಪುರುಷನ ಈ ಜ್ಞಾನವನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಆ ಪರಮ ಪುರುಷನೇ ಅತ್ಯಂತ ಪರಮೋತ್ತಮನು, ಆದುದರಿಂದ ಅವನಿಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಅವನು ಅತ್ಯ ಸಣ್ಣದಕ್ಕಿಂತ ಸಣ್ಣವನು, ಬೃಹದಾತ್ತರವಾದಕ್ಕಿಂತ ಬೃಹದಾತ್ತನು. ಆತನು ಮೌನ ವೃಕ್ಷದಂತೆ ನೆಲೆಯಾಗಿದ್ದಾನೆ, ದಿವ್ಯ ಆಕಾಶದಲ್ಲಿ ಬೆಳಗುತ್ತಾನೆ, ಮತ್ತು ಮರವು ತನ್ನ ಬೇರನ್ನು ಹರಡಿದಂತೆ ಆತನು ವಿಶಾಲವಾದ ತನ್ನ ಶಕ್ತಿಯನ್ನು ಹರಡುತ್ತಾನೆ. ಈ ಶ್ಲೋಕದಿಂದ ದೇವತ್ವ ಪರಮ ಪುರುಷನು ಪರಮ, ಪರಾತ್ಪರ, ಸತ್ಯ, ಹೈಕ, ಆಧ್ಯಾತ್ಮಿಕವೂ ಆದ ಅವನ ವಿವಿಧ ಶಕ್ತಿಗಳಿಂದ ಆತನು ಸರ್ವ ವ್ಯಾಪಕನು ಎಂದು ನಿರ್ಣಯಿಸಬಹುದು. ಓಂ ಅಜ್ಞಾನಂ ತಿಮರಂದಸ್ಯ ಜ್ಞಾನಂಜನಶಲಾಕ್ಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ಶ್ರೀಚೈತನ್ಯೋ ಮನೋವಿಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾಮಯಂ ತದಾತಿ ಸಹತಾನ್ವಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಕಣ ರಘುನಾಥಾಂಚಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಾನ್ ಪಾದಾನ್ ಸಹಕಣ ರಘುನಾಥಾಂಚಿತಂ ತಾಂ ಸಜೀವಂ ಸಾದ್ವೈತಂ ಸಾ. ಹೇ ಕೃಷ್ಣ ಕರುಣ ಸಿಂಧು ದೀನಬಂಧು ಜಗತ್ಪದೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಇವತ್ತು ಏಳನೇ ಅಧ್ಯಾಯ ಏಳನೇ ಶ್ಲೋಕ. ಸೊ ಇಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ, ಮತಃ ನನಗಿಂತ ಅಂದ್ರೆ ಕೃಷ್ಣನಿಗಿಂತ ಅಂತ, ನನಗಿಂತ ಅಂದ್ರೆ ನಮಗಿಂತ ಅಲ್ಲ, ಭಗವಂತ ಕೃಷ್ಣನಿಗಿಂತ ಪರಂ ಶ್ರೇಷ್ಠವಾದವರು ಯಾರು ಇಲ್ಲ. ಓಕೆ, ಇದು ಬಂದು ತುಂಬಾ ಮುಖ್ಯ. ಯಾಕಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ, ಎಲ್ಲರೂ ಸಹ ಈಗ ನಮ್ಮ ದೇವತೆಗಳಲ್ಲಿ ನೋಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ. ಓಕೆ, ಈಗ ಬ್ರಹ್ಮದೇವರನ್ನು ಸಹ ಒಂದ್ಸತಿ ಏನಾಗುತ್ತೆ, ಬ್ರಹ್ಮದೇವರು ಯಾವಾಗ ಬಂದು ಈ ಭೂಲೋಕದಲ್ಲಿ ಬ್ರಹ್ಮಾಂಡಗಳನ್ನ ಸೃಷ್ಟಿಸಿದಾಗ ಅವ್ರಿಗೂ ಸಹ ಅಹಂಕಾರ ಬಂದ್ಬಿಡುತ್ತೆ, ನಾನೇ ಈ ಬ್ರಹ್ಮಾಂಡದನ್ನೆಲ್ಲ ಏನ್ ಮಾಡ್ತಾ ಇದ್ದೀನಿ ನಿಯಂತ್ರಿಸ್ತಾ ಇದ್ದೀನಿ ಅನ್ಬಿಟ್ಟು ಏನಾಗುತ್ತೆ, ಅವ್ರಿಗೂ ಸಹ ಅಹಂಕಾರ ಬಂದ್ಬಿಡುತ್ತೆ. ಏನಾಗುತ್ತೆ, ಭಗವಂತ ಯಾವಾಗ ದ್ವಾರಕದಲ್ಲಿ ಇರ್ತಾರೆ, ಬ್ರಹ್ಮದೇವರು ಬರ್ತಾರೆ, ಬ್ರಹ್ಮದೇವರು ಬಂದಾಗ ಏನಾಗುತ್ತೆ, ತಕ್ಷಣ ದ್ವಾರಕದಲ್ಲಿ ಯಾರು ದ್ವಾರಪಾಲಕರು ಕೇಳ್ತಾರೆ, ನೀವ್ಯಾರು ಅಂತ. ಬ್ರಹ್ಮಗೆ ಆಶ್ಚರ್ಯ ಆಗುತ್ತೆ, ನಾವ್ಯಾರು ಅಂತ ಯಾಕೆ ಕೇಳ್ತಾ ಇದ್ದಾರೆ ಅಂತ. ಇಲ್ಲ, ನೀವು ಯಾರು ಅಂತ ಕೇಳ್ತಾ ಇದ್ದ ಭಗವಂತ ಕೃಷ್ಣ ಹೇಳಿದಾರೆ ನೀವು ಯಾರು ಅಂತ. ನಾನು ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ. ಆಗ ಹೇಳಿದಾಗ ಏನಾಗುತ್ತೆ, ಅವ್ರು ಹೋಗಿ ಹೇಳ್ತಾರೆ ಕೃಷ್ಣನ್ಗೆ, ನಾನು ಚತುರ್ಮುಖ ಬ್ರಹ್ಮ ಬಂದಿದ್ದೇನೆ ಅಂತ. ಆಗ ಮತ್ತೇನಾಗುತ್ತೆ, ಕೃಷ್ಣ ಬಂದು ಆಗ ಕರೆಸ್ಕೊಡ್ತಾರೆ. ಆಗ ಭಗವಂತ ಕೃಷ್ಣ ತಾನು ಧ್ಯಾನ ಮಾಡಿದ ತಕ್ಷಣ ತಾನು ಭಗವಂತ ಬಂದು ಉಸಿರಾಣದ ಮೂಲಕ ಎಷ್ಟೋ ಬ್ರಹ್ಮಾಂಡಗಳನ್ನ ಬಂದು ಸೃಷ್ಟಿಸ್ತಾನೆ. ಓಕೆ, ಈಗ ಭಗವಂತ ಬಂದು ಎಷ್ಟು ಬ್ರಹ್ಮಾಂಡ ಸೃಷ್ಟಿಸ ಎಲ್ಲಾ ಬ್ರಹ್ಮಾಂಡರು ಬಂದಿರ್ತಾರೆ. ಆಗ ಈ ಬ್ರಹ್ಮ ಬಂದು ನೋಡಿದ ತಕ್ಷಣ ಅವ್ರು ಅನ್ಕೊಂಡ್ರು ಏನಂತ, ನಾನೊಬ್ನೇ ಬ್ರಹ್ಮ ಅಂತ. ಆದ್ರೆ ಭಗವಂತ ಎಷ್ಟು ಬ್ರಹ್ಮಾಂಡ ಸೃಷ್ಟಿಸ್ತಾನೆ ಅಷ್ಟು ಬ್ರಹ್ಮಂದಿರಿದ್ದಾರೆ. ಆಗ ಬಂದು ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಎಲ್ಲಾ ಮತ್ತೆ ಶಿವ, ಈ ಭೌತಿಕ ಜಗತ್ತನ್ನು ಕಂಟ್ರೋಲ್ ಮಾಡೋದು ಶಿವ, ನಾಶ ಮಾಡುದು ಹೀಗೆ ಎಲ್ಲಾ ಶಿವ ಅನ್ನೋನು ಸಹ ಅಲ್ಲಿ ಇದ್ದಾರೆ. ಹೀಗೆ ಎಲ್ಲರೂ ಸಹ ಏನ್ ಮಾಡ್ತಾ ಇದಾರೆ, ಕೃಷ್ಣನ್ಗೆ ಪ್ರಣಾಮ ಮಾಡ್ತಾ ಇದಾರೆ. ಎಲ್ಲರಿಗೂ ಸಹ ಭಗವಂತನ ಪಾದ ಸಿಗ್ತದೆ, ಅಂದ್ರೆ ಭಗವಂತ ತನ್ನಂತಾನೇನ್ ಮಾಡಿದಾನೆ, ವಿಸ್ತರಿಸಿಕೊಂಡಿದ್ದಾನೆ. ಮತ್ತೆ ಈ ಬ್ರಹ್ಮಾಂಡದ ಗಾತ್ರಗಳ ಅನುಸಾರ ಬ್ರಹ್ಮನ್ಗೆ ಬಂದು ತಲೆಗಳಿರುತ್ತೆ. ನಮ್ಮ ಬ್ರಹ್ಮಾಂಡನ ಮೈಂಟೈನ್ ಮಾಡೋದಕ್ಕೆ ಬರೀ 4 ತಲೆಯ ಬ್ರಹ್ಮ ಸಾಕು. ಹಿಂಗೆ 10 ತಲೆಯ ಬ್ರಹ್ಮ, 100 ತಲೆಯ ಬ್ರಹ್ಮ, 1000 ತಲೆಯ ಬ್ರಹ್ಮ, ಹೀಗೆ ಸೊ ಬ್ರಹ್ಮನ್ಗೂ ಸಹ ತಲೆಗಳಿದೆ. ಹೇಗೆ ಆ ಬ್ರಹ್ಮಾಂಡದ ಗಾತ್ರಗಳ ಅನುಸಾರ ಏನಾಗಿದೆ, ಸೊ ಅವರಿಗೆ ಬಂದು ಏನಾಗಿದೆ, ತಲೆಗಳಿದೆ. ಹೀಗೆ ಏನಾಗುತ್ತೆ,
ಬ್ರಹ್ಮನ ಮನಸ್ಸ ಏನಾಗುತ್ತೆ ಅರಿವಾಗುತ್ತೆ, ನಾನು ಅನ್ಕೊಂಡೆ ಇಡೀ ಬ್ರಹ್ಮಾಂಡ ಬಂದು ನಾನು ಬಂದು ನಿಯಂತ್ರಣಿಸ್ತಾ ಇದ್ದೇನೆ ಅಂತ, ಆದ್ರೆ ನನಗಿಂತ ಒಬ್ಬ ನಿಯಂತ್ರಣಕ್ಕಿದ್ದಾನೆ. ಓಕೆ, ಬ್ರಹ್ಮನ ಬಂದು ಸ್ವಯಂಭು ಅಂತ ಕರೀತಾರೆ. ಅವನನ್ನು ಬಂದು ಏನೋ ಭಗವಂತನ ನಾಭಿಯಿಂದ ಉತ್ಪತ್ತಿಯಾಗಿದ್ದು. ಓಕೆ, ಅವ್ರಿಗೆ ಸ್ವಯಂ ತಂದೆ ಯಾರು? ಸ್ವಯಂ ಭಗವಂತ ಬಂದು ಕೃಷ್ಣ ಅಥವಾ ನಾರಾಯಣ ಬಂದು ಅವರಿಗೆ ತಂದೆ ಆಗ್ತಾರೆ. ಹೀಗೆ ಭಗವಂತ ಬ್ರಹ್ಮದೇವರು ಸಹ ಇಲ್ಲಿ ಭಗವಂತನ ಬ್ರಹ್ಮ ಸಮಿತಿಯಲ್ಲಿ ಏನಂತ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವ ಕಾರಣ ಕಾರಣ. ಈಶ್ವರ ಪರಮ ಕೃಷ್ಣ, ಸೊ ಈಶ್ವರ ಅಂದ್ರೆ ಏನು? ನಿಯಂತ್ರಕ ಅಂತ ಅರ್ಥ ಬರುತ್ತೆ. ಇಲ್ಲಿ ಪರಮ ಕೃಷ್ಣ ಎಲ್ಲಾರನ್ನು ಸಹ ನಿಯಂತ್ರಣಕ್ಕೆ ಮಾಡೋದು ಬಂದು ಭಗವಂತ ಕೃಷ್ಣ. ಓಕೆ, ಸಚ್ಚಿದಾನಂದ ವಿಗ್ರಹ, ಸಚ್ಚಿದಾನಂದ ವಿಗ್ರಹ ಅಂದ್ರೆ ಶಾಶ್ವತವಾದ ಜ್ಞಾನಪೂರ್ಣಿತವಾದ ಆನಂದ ಪೂರ್ಣಿತವಾದ ವ್ಯಕ್ತಿ. ಸೊ ನಾವು ಬಂದು ಅಶಾಶ್ವತರು, ಅಜ್ಞಾನಿಗಳು. ಯಾವಾಗ ದುಡ್ಡು ಬರುತ್ತೆ ಅವಾಗ ಮಾತ್ರ ನಮಗೆ ಆನಂದ. ಆದ್ರೆ ಸರಿ, ಭಗವಂತ ಬಂದು ಯಾವಾಗಲೂ ಸಹ ಆನಂದವಾಗೇ ಇರ್ತಾನೆ. ಸೊ ಹೀಗೆ ಭಗವಂತ, ಅದರಿಂದ ಅವನಿಗೆ ಸಚ್ಚಿದ ಆನಂದ ವಿಗ್ರಹ. ಅನಾದಿ ಆದಿರ್ ಗೋವಿಂದ, ಎಲ್ಲಾ ಭೌತಿಕ ಜಗತ್ತನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆ ಇದ್ದಾನು ಭಗವಂತ ಒಬ್ಬನೇ. ಓಕೆ, ಅವನು ಬ್ರಹ್ಮದೇವರನ್ನು ಸೃಷ್ಟಿಸಿದವರು ಅವರು. ಓಕೆ, ಹೀಗೆ ಎಲ್ಲ ಅನಾದಿ ಆದಿ, ಎಲ್ಲ ಆದಿ ಆದಿ ಮೂಲ ಅಂತಾನು ಸಹ ಕರೀತಾರೆ ಭಗವಂತ ಕೃಷ್ಣನ ಅಥವಾ ನಾರಾಯಣ. ಅದರಿಂದ ಭಗವಂತನ ಬಂದು ಎಲ್ಲರಕ್ಕಿಂತ ಹಿಂದೆ ಇದ್ದಾನು ಅವನೊಬ್ಬನೇ. ಓಕೆ, ಹೀಗೆ ಅನಾದಿರ್ ಆದಿರ್ ಗೋವಿಂದ. ಗೋವಿಂದ ಅಂದ್ರೆ ಏನೋ ಮೂರ್ ತರ ಅರ್ಥ ಬರುತ್ತೆ. ಗೋವಿಂದ ಅಂದ್ರೆ ಗೋವುಗಳಿಗೆ ಪ್ರಿಯನಾದವನು, ಗೋ ಅಂದ್ರೆ ಇಂದ್ರಿಯಗಳು ಅಂತಾನು ಸಹ ಬರುತ್ತೆ, ಇಂದ್ರಿಯಗಳಿಗೆ ಪ್ರಿಯನಾದವನು. ಗೋ ಅಂದ್ರೆ ಭೂಮಿ ಅಂತಾನು ಅರ್ಥ ಬರುತ್ತೆ, ಭೂಮಿಗೆ ಪ್ರಿಯನಾದವನು. ಹೀಗೆ ಮೂರ್ ತರ ಸಹ ಅರ್ಥ ಬರುತ್ತೆ. ಅದರಿಂದ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ, ಎಲ್ಲಾ ಕಾರಣಗಳಿಗೂ ಸಹ ಭಗವಂತ ಕಾರಣಕರ್ತ. ಹೀಗೆ ಭಗವಂತ, ಇದು ಬ್ರಹ್ಮದೇವರು ಹೇಳ್ತಾರೆ. ಇನ್ನ ಬಂದು ಶಿವ. ಸ್ವಯಂ ಶಿವ, ಆಕ್ಚುಲಿ ನೀವು ಕೃಷ್ಣ ಬುಕ್ಕಲ್ಲಿ ನೋಡಿರ್ಬೋದು, ಬಾಣಾಸುರಂಗೆ ಬಂದು ಅವನಿಗೆ ಸಾವಿರಾರು ಕೈಗಳು. ಅವನೇನ್ ಮಾಡ್ತಾರೆ, ತನ್ನ ಯಾವಾಗ ಬಂದು ಅವ್ರು ಬಂದು ಏನ್ ಮಾಡ್ತಾರೆ, ಅವ್ರನ್ನ ಯಾರು ಸಹ ಅವ್ರನ್ನ ಯಾರು ರಾವಣನ ಸಹ ಅವನ್ನ ಸೋಲ್ಸಕ್ಕಾಗೋದಿಲ್ಲ. ಈಗ ಎಲ್ಲರೂ ಸಹ ಇದಾಗ್ಬಿಟ್ಟಿರ್ತಾರೆ. ಹೀಗೆ ಭಗವಂತ ಕೃಷ್ಣ ಏನ್ ಮಾಡ್ತಾರೆ, ಯಾವಾಗ ಬಂದು ಅವ್ರ ಮೇಲೆ ಅವರು ಯಾವ್ದೋ ಒಂದು ಅಪರಾಧ ಮಾಡಿರ್ತಾರೆ, ಆ ಸಮಯದಲ್ಲಿ ಭಗವಂತ ಕೃಷ್ಣ ಬಂದು ಇದಕ್ಕೆ ಹೋದಾಗ ಏನಾಗುತ್ತೆ, ಅವ್ರು ಬಂದು ಯಾರನ್ನ ಶಿವನ್ನ ಆರಾಧನೆ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಅವರು ಯುದ್ಧದಲ್ಲಿ ಬಂದು ಶಿವ ಮಧ್ಯದಲ್ಲಿ ಬರ್ತಾರೆ ಅವನನ್ನು ರಕ್ಷಣೆ ಮಾಡೋದಕ್ಕೆ ತನ್ನ. ಯಾಕಂದ್ರೆ ಅವರು ಶಿವನ ಆರಾಧನೆ ಮಾಡ್ತಾ ಇರೋದ್ರಿಂದ ಅವನನ್ನು ರಕ್ಷಣೆ, ಅವನ್ ಕೇಳ್ಕೊಂಡಿರ್ತಾರೆ, ನನಗೆ ಯಾವಾಗ ಬಂದು ಸಂಕಟ ಬರುತ್ತೆ ನೀವು ಬಂದು ಏನ್ ಮಾಡ್ಬೇಕು, ನನ್ನನ್ನ ಬಂದು ಏನ್ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕು ಅನ್ಬಿಟ್ಟು ಏನ್ ಮಾಡ್ತಾರೆ, ಶಿವ ಸ್ವಯಂ ಬಂದು ಏನ್ ಮಾಡಿದ್ರು, ಏನ್ ಮಾಡ್ತಾರೆ, ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ಏನಾಗುತ್ತೆ, ಭಗವಂತ ಕೃಷ್ಣನ್ಗೂ ಮತ್ತೆ ಯಾರಿಗೂ ಯುದ್ಧ ನಡೆಯುತ್ತೆ, ವಿಷ್ಣು ಯುದ್ಧ ನಡೆಯುತ್ತೆ. ಆಗ ಭಗವಂತ ಕೃಷ್ಣನ್ ಯುದ್ಧ ನಡೆದಾಗ ಏನಾಗುತ್ತೆ, ಅವರು ಬಂದು ಶಿವ ಜ್ವರ ಬಿಡ್ತಾರೆ, ಇವರು ಬಂದು ವಿಷ್ಣು ಜ್ವರ ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ಶಿವ ಜ್ವರ ಬಂದು ಏನಾಗುತ್ತೆ, ವಿಷ್ಣು ಜ್ವರ ಬಂದಾಗ ಏನಾಗುತ್ತೆ, ಹಲವಾರು ಬಾಣಗಳು ಬಿಡ್ತಾರೆ. ಆದ್ರೆ ಲಾಸ್ಟ್ಗೆ ಬಂದು ಭಗವಂತ ಏನ್ ಮಾಡ್ತಾರೆ, ಅವ್ರ ಶಿವ ಜ್ವರ ಬಿಟ್ಟ ತಕ್ಷಣ, ಇವರು ವಿಷ್ಣು ಜ್ವರ ಬಿಟ್ಟ ತಕ್ಷಣ ವಿಷ್ಣು ಶಿವ ಜ್ವರ ಏನ್ ಮಾಡುತ್ತೆ, ಸೋತೋಗ್ಬಿಟ್ಟು ಏನ್ ಮಾಡುತ್ತೆ, ಭಗವಂತನ ಪಾದಕ್ಕೆ ಬಂದು ಶರಣ ಆಗುತ್ತೆ. ಸೊ ಹೀಗೆ ಸ್ವಯಂ ಶಿವನು ಸಹ ಅವಾಗ ಬಂದು ಶಿವ ಬೇಡ್ಕೊಡ್ತಾರೆ, ನನ್ನ ಭಕ್ತನ ನಿನ್ ರಕ್ಷಣೆ ಮಾಡಬೇಕು ಅಂತ. ಆಗ ಏನ್ ಮಾಡ್ತಾರೆ, ಅವನ ಸಾವಿರಾರು ಕೈಗಳನ್ನೆಲ್ಲ ಕತ್ತರಿಸ್ಬಿಟ್ಟು ಬರೀ ಎರಡು ಕೈ ಮಾತ್ರ ಬಿಡ್ತಾರೆ ಕೃಷ್ಣ, ಅವನನ್ನ ಅಹಂಕಾರ ನಮ್ಮದೇ. ಹೀಗೆ ಶಿವನ ಕೃಪೆಯಿಂದ ಬಾಣಾಸುರನು ಸಹ ಭಗವಂತನ ಭಕ್ತನಾಗ್ತಾನೆ. ಹೀಗೆ ಹೀಗೆ ಸ್ವಯಂ ಶಿವನು ಸಹ ಯಾವಾಗಲೂ ಸಹ ಭಗವಂತನ ರಾಮನಾಮನ ಸ್ಮರಣೆ ಮಾಡ್ತಾ ಇರ್ತಾರೆ. ಇವನ್ ವಿಷ್ಣು ಸಹಸ್ರನಾಮದಲ್ಲೂ ಸಹ ನೀವು ನೋಡಿರ್ಬೋದು, ಪಾರ್ವತಿ ದೇವಿ ಕೇಳ್ತಾರೆ. ಈ ಕಲಿಯುಗದಲ್ಲಿ ಏನಾದ್ರೂ ಶಾರ್ಟ್ಕಟ್, ಭಗವಂತನ ಧಾಮಕ್ಕೆ ಹೋಗಕ್ಕೆ ಸುಲಭವಾದ ಮಾರ್ಗ ಏನಾದ್ರೂ ಇದೆಯಾ ಅಂತ. ಆಗ ಶಿವ ಏನ್ ಹೇಳ್ತಾ ಹೇಳ್ತಾರೆ, ರಾಮ ಶ್ರೀರಾಮ ರಾಮ ರಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರನಾಮ. ಬರೀ ರಾಮ ಅಂತ ಹೇಳಿದ್ರೆ ಸಾಕು, ನಮ್ಮ ಸರ್ವ ಪಾಪಗಳು ಸಹ ಏನಾಗುತ್ತೆ, ನಾಶ ಆಗುತ್ತಂತೆ. ಇವನು ಮುಸ್ಲಿಮ್ಸ್ ಬೈತಾರಲ್ಲ, ನಮ ಕರಾಮ್ ರಾಮ, ಒಂದು ರಾಮ ಅನ್ನೋದು ಸಹ ಬಂದ್ಬಿಡುತ್ತೆ, ಅದರಿಂದ ಅವರು ಸಹ ಮುಕ್ತಿ ಕೊಡ್ತಾರೆ ಅಂತ ಶಾಸ್ತ್ರಗಳು ಹೇಳುತ್ತೆ, ಆಚಾರ್ಯರು ಹೇಳ್ತಾರೆ. ಸೊ ಹೀಗೆ ಭಗವಂತ, ಇವನು ಪ್ರಭುಪಾದ್ರು ಇರ್ಬೇಕಾದ್ರೆ ಒಂದು ಲೀಲೆ ನಡೆಯುತ್ತೆ. ಎಲ್ಲ ವಿದ್ವಾಂಸರು ಪ್ರಭುಪಾದ್ರು ಭೇಟಿ ಮಾಡಕ್ ಬಂದಿರ್ತಾರೆ, ದೊಡ್ಡ ದೊಡ್ಡ ಯಾರು ವೇದಗಳನ್ನೆಲ್ಲ ಓದಿರೋರು ಅವರೆಲ್ಲ ಬಂದು ಏನ್ ಮಾಡ್ತಾರೆ, ಎಲ್ಲರೂ ಕೂತಿರ್ತಾರೆ. ಸೊ ಪ್ರಭುಪಾದ ಕೇಳ್ತಾರೆ, ಯಾರು ದೇವೋತ್ತಮ ಪರಮ ಪುರುಷ ಅಂತ. ಅವ್ರು ಎಲ್ಲರೂ ಸಹ ಎಲ್ಲರೂ ಶಾಸ್ತ್ರನ ಈ ಶಾಸ್ತ್ರ ಓದಿನ ಆ ಶಾಸ್ತ್ರ ಓದಿನ ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಆದ್ರೆ ಯಾರು ಸಹ ಹೇಳೋದಿಲ್ಲ. ಒಂದ್ ಮಗು ಬಂದು ಹಿಂಗೆ ಆಟಾಡ್ತಾ ಇರುತ್ತೆ, ಪ್ರಭುಪಾದ ಕರೀತಾರೆ,
ಆ ಮಗುನ ಕರೆದ್ಬಿಟ್ಟು ಹೇಳ್ತಾರೆ, ಯಾರು ದೇವತಾ ಪರಮ ಪುರುಷ ಅಂತ ಸ್ನೇಹಿತ ಮಗು ಕೃಷ್ಣ ಅಂತ ಹೇಳುತ್ತೆ. ಆಗ ಪ್ರಭುಪಾದರು ಅವ್ರ ಹತ್ರ ಇದ್ದಂತ ಸಿಹಿ ತಿಂಡಿನ ಬಂದು ಆ ಮಗುಗೆ ಕೊಡ್ತಾರೆ. ಸೊ ಹೀಗೆ ನಾವು ಯಾರು ದೇವತಾ ಪರಮ ಪುರುಷ ಅಂತ ಮಗುಗೆ ಬಂದು ಪ್ರಭುಪಾದರು ಏನ್ ಮಾಡ್ತಾರೆ, ಯಾವಾಗ್ಲೂ ಸಹ ಕೃಷ್ಣನ ಗುಣದಾನ ಆಡ್ತಾ ಇರೋದ್ರಿಂದ ಮಗು ಯಾವಾಗ್ಲೂ ಸಹ ಕೃಷ್ಣ 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 ಯಾವಾಗ್ಲೂ ಹರೇ ಕೃಷ್ಣ ಮಂತ್ರ. ಅದ್ರಿಂದ ಮಗು ಗೊತ್ತಿತ್ತು ಏನಂತ, ಎಲ್ಲರಿಗೂ ಒಡೆಯ ಬಂದು ಕೃಷ್ಣ ಅಂತ. ಹೀಗೆ ಪ್ರಭುಪಾದರು ಬಂದು ನಮ್ಗೆ ಬಂದು ಏನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ವೇದಗಳನ್ನ ಏನ್ ಬೇಕಾಗಿಲ್ಲ ನಮ್ಗೆ ಫುಲ್ ಕ್ರೀಮ್ ಕೊಟ್ಬಿಟ್ಟಿದ್ದಾರೆ. ಹೇಗೆ ಬಂದು ಹಾಲನ್ ಕಾಯಿಸಿ ಬೆಣ್ಣೆ ಮೊಸರು ಮಾಡಿ ಬೆಣ್ಣೆ ಕದ್ದು ಏನ್ ನಮ್ಗೇನು ಏನ್ ತುಪ್ಪ ತೆಗೆಯದೇನ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ತುಪ್ಪ ಕೊಟ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು, ಚೆನ್ನಾಗಿ ಬಂದು ಊಟ ಮಾಡ್ಬೇಕು. ಓಕೆ, ಹೀಗೆ ನಮ್ಗೆ ಎಲ್ಲರಿಗೂ ಆದಿ ಮೂಲ ಕೃಷ್ಣ, ಎಲ್ಲರಿಗೂ ಆದಿ ಮೂಲ ಭಗವಂತ ಅನ್ಬಿಟ್ಟು ಏನ್ ಮಾಡಿದ್ದಾರೆ, ಡೈರೆಕ್ಟ್ ನಮ್ಗೆ ಪ್ರಭುಪಾದರು ಏನ್ ಮಾಡಿದ್ರೆ ಕ್ರೀಮ್ ಕೊಟ್ಬಿಟ್ಟಿದ್ದಾರೆ. ನಾವೇನ್ ಮಾಡೋದೇನ್ ಬೇಕಾಗಿಲ್ಲ, ಏನೋ ಹರೇ ಕೃಷ್ಣ ಮಂತ್ರ ಜಪ ಮಾಡ್ಬೇಕು, ಏನ್ ಭಗವದ್ಗೀತೆ ಭಾಗವತ ಇದೆ ತಿಳ್ಕೋಬೇಕು, ಇನ್ನೊಬ್ರಿಗೂ ಸಹ ಭಕ್ತಿ ಕರ್ಕೊಂಡ್ಬರ್ಬೇಕು. ಇದು ಬಂದು ಸುಲಭವಾದ ಮಾರ್ಗ. ಇಲ್ಲಾಂದ್ರೆ ಏನೋ ಎಲ್ಲ ವೇದಗಳನ್ನ ಓದಬೇಕು, ಅದ್ರ ಬದಲಲ್ಲಿ ಕನ್ಫ್ಯೂಸ್ ಇದ್ಯಾಕೆ ಅದ್ಯಾಕೆ ಅಂತ. ಹೀಗೆ ಪ್ರಭುಪಾದರು ಏನ್ ಮಾಡಿದ್ದಾರೆ, ನಮ್ಗೆ ಭಗವದ್ಗೀತಾ ಭಾಗವತ ಚೈತನ್ಯ ಚರಿತಾಮೃತ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ, ಎಲ್ಲ ವೇದಗಳ ಸಾರ. ಓಕೆ, ನೀವೇನೋ ನೀವ್ ಮಾಡ್ಬೇಕಾಗಿರೋದು ಇಷ್ಟೇ, ಈ ಕಲಿಯುಗದಲ್ಲಿ ಏನು ಮಾಡಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನಾನು ಕೊಟ್ಟಿರೋ ಪುಸ್ತಕ ಬಂದು ಇನ್ನು 10,000 ವರ್ಷಗಳಿಗೆ ಬಂದು ಪ್ರಭುಪಾದರು ಕೊಟ್ಟಿದಂತಹ ಪುಸ್ತಕಗಳು ಇನ್ನು 10,000 ವರ್ಷಗಳ ಕಾಲ ಲಾ ಬುಕ್ ಇದ್ದಂಗೆ. ಓಕೆ, ಸೊ ಈಗ ಎಲ್ಲಾರು ಸಹ ಭಕ್ತಿಗೆ ಬಂದು ಇನ್ನು ಕರ್ಕೊಂಬರುತ್ತೆ. ಸೊ ಹೀಗೆ ಇದು ಬಂದು ನಮ್ಮ ಪ್ರಭುಪಾದರ ಬಂದು ಕರುಣೆ, ಆಚಾರ್ಯರ ಒಂದು ಕರುಣೆ ನಮಗೆ. ಹೀಗೆ ಭಗವಂತ ಸ್ವಯಂ ಭಗವದ್ಗೀತೆ 10ನೇ ಅಧ್ಯಾಯದಲ್ಲೂ ಸಹ ಭಗವಂತ ಏನ್ ಹೇಳಿದಾನೆ, ಅಹಂ ಸರ್ವಸ್ಯ ಪ್ರಭು 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳ್ಬಿಟ್ಟಿದ್ದಾನೆ ಏನಂತ, ಎಲ್ಲ ಭೌತಿಕ ಜಗತ್ತನ್ನು ನಾನೇ ಸೃಷ್ಟಿ ಮಾಡಿದೀನಿ. ಏನಂತ, ಅಹಂ ಸರ್ವಸ್ಯ ಪ್ರಭು ಮತಹಾಂ ಸರ್ವಂ ಪ್ರವರ್ತತೆ ಇತಿ ಮಾತ್ವ ಭಜಂತೆ ಮಾಂ ಬುಧ ಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಓಕೆ, ಎಲ್ಲ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತಿನ ಮೂಲ ಒಂದು ಯಾರು, ಕೃಷ್ಣ. ಓಕೆ, ಹೀಗೆ ಭಗವಂತ ಏನ್ ಮಾಡಿದಾನೆ, ನಮಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾನೆ. ಆಯ್ತಾ, ಎಲ್ಲ ಈ ಎಲ್ಲೂ ಸಹ ಕುರಾನ್ ಅಲ್ಲಿ ಎಲ್ಲೂ ಸಹ ಹೇಳಿಲ್ಲ. ಕುರಾನ್ ಅಲ್ಲಿ ಏನಂತ ಹೇಳಿದ್ದಾರೆ, ಕುರಾನ್ ಅಲ್ಲಿ ನಾನು ಸಹ ಪ್ರಭುಪಾದರು ಕುರಾನ್ ಬರೆದಿದ್ದಾರೆ ಮೊಹಮ್ಮದ್ ಪೈಗಂಬರ್ ಅಲ್ಲ, ಅವರು ನಾನು ಸಹ ದೇವರ ಮಗ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಬೈಬಲ್ ಬಂದು ಸ್ವಯಂ ಯೇಸು ಕ್ರಿಸ್ತ ನಾನು ಸಹ ದೇವರ ಮಗ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಭಗವಂತ ದೇವದೂತ. ಓಕೆ, ಆದ್ರೆ ಇಲ್ಲಿ ಭಗವಂತ ಸ್ವಯಂ ಹೇಳ್ತಾನೆ ಭಗವದ್ಗೀತದಲ್ಲಿ, ನಾನೇ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದೀನಿ, ನಾನೇ ಎಲ್ಲರನ್ನು ಕಂಟ್ರೋಲ್ ಮಾಡ್ತಿದ್ದೀನಿ, ನಾನೇ ಎಲ್ಲರಿಗೂ ಆದಿ ಮೂಲ ಅಂತ ಏನ್ ಮಾಡಿದಾನೆ ಭಗವಂತ ಇಲ್ಲಿ ಹೇಳಿದಾನೆ. ಆದ್ರೆ ನಾವು ಮಾತ್ರ ಏನ್ ಹೇಳ್ತೀವಿ, ದೇವರಿದ್ದಾನ. ಸೊ ಯಾರು ನಮ್ಮ ಆಕ್ಚುಲಿ ನಮ್ಮ ಮನೆಗೆ ಬಂದು ಇವ್ರು ಬಂದಿದ್ರು, ಹೊಸ ಟೆಂಪಲ್ ಪ್ರೆಸಿಡೆಂಟ್ ನಮ್ಮ ಶ್ರೀನಿವಾಸ್ ಪ್ರಭುಗಳು. ಓಕೆ, ಅವ್ರು ಬಂದು ಹೇಳ್ತಾ ಇದ್ರು, ತಿರುಪತಿ ತಿಮ್ಮಪ್ಪನ ಮುಂದೆ ಹೋಗ್ಬಿಟ್ಟು ನಮ್ಮ ಇವ್ರು ಯಾರು ಅವ್ರು ಯಾರು ಗೊತ್ತಿಲ್ಲ, ನಿಮ್ಮಪ್ಪ ತಿಮ್ಮಪ್ಪ. ಹೀಗೆ ನಾವು ಸಹ ಭಗವಂತ ಸ್ವಯಂ ಇದ್ದಾನೆ, ಅವ್ರ ಯಾರು ಅಂತ ನಾವು ಬಂದು ಏನ್ ಮಾಡ್ತಾ ಇದೀವಿ ಕೇಳ್ತಾ ಇದೀವಿ. ಹಿಂಗೆ ತಿರುಪತಿ ತಿಮ್ಮಪ್ಪ ಎಲ್ಲರಿಗೂ ಅಪ್ಪ. ಓಕೆ, ಹೀಗೆ ನಾವು ಸಹ ತಿಳ್ಕೋಬೇಕು ಎಲ್ಲರಿಗೂ ಸಹ ಆದಿ ಮೂಲ ಕೃಷ್ಣ ಅಂತ. ಅವಾಗ ಏನಾಗುತ್ತೆ, ಸರಳವಾಗಿ ಬಂದು ನಾವು ಭಕ್ತಿಯಲ್ಲಿ ನಾವು ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂದ್ರೆ ನೋಡು, 33 ಕೋಟಿ ದೇವತೆಗಳು ಎಷ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, 33 ಕೋಟಿ ದೇವತೆಗಳಿದ್ದಾರೆ. ಡೈಲಿ ಒಬ್ಬೊಬ್ರು ದೇವತೆಗಳನ್ನ ಪೂಜೆ ಮಾಡಿದ್ರು ಸಹ ಕಂಪ್ಲೀಟ್ ಆಗೋದು. ಓಕೆ, ನಮ್ಗೆ ಅಷ್ಟು ಆಯಸ್ಸಿಲ್ಲ. ಆದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ಬಿಟ್ಟಿದ್ದಾರೆ, ಪ್ರಭುಪಾದರು ಆಚಾರ್ಯರು ನಮ್ಗೆ ಡೈರೆಕ್ಟ್ ಆಗಿ ಆದಿ ಮೂಲನ ಕೊಟ್ಬಿಟ್ಟಿದ್ದಾರೆ, ಭಗವಂತನ ಕೊಟ್ಬಿಟ್ಟಿದ್ದಾರೆ. ಏನಿಲ್ಲ, ಭಗವಂತ ನಾಮಸ್ಮರಣೆ ಮಾಡೋದು, ಪ್ರಸಾದ ತಗೊಳ್ಳೋದು, ಎಂತ ಈಟಿಂಗ್ ಅಂಡ್ ಡ್ಯಾನ್ಸಿಂಗ್ ಪ್ರಭುಪಾದರು ಚೆನ್ನಾಗಿ, ಎಂತ ಚೈತನ್ಯ ಮಹಾಪ್ರಭು ಚೆನ್ನಾಗಿ ಪ್ರಸಾದ ತಗೊಳ್ಳೋದು, ಚೆನ್ನಾಗಿ ಬಂದು ಭಗವಂತನ ಗುಣದಾನ ಆಡೋದು. ಏನಾದ್ರೂ ಕಷ್ಟ ಇದೆಯಾ? ಓಕೆ, ಅದನ್ನ ಮಾಡ್ರಪ್ಪ ಅಂದ್ರೆ ಏನ್ ಹೇಳ್ತೀವಿ, ನಮಗೆ ತೈಮೆ ಇಲ್ಲ ಅಂತ ನಾವ್ ಹೇಳ್ತೀವಿ. ಹೀಗೆ ಒಂದ್ಸತಿ ಏನಾಗುತ್ತೆ, ಸ್ವಯಂ ಬಂದು ಇಲ್ಲಿ ಭಗವಂತ ಏನ್ ಹೇಳಿದಾನೆ, ಧನಂಜಯ ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ, ಮಣಿಗಳು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ನೋಡಿ, ಎಲ್ಲರೂ ಸಹ ಸರ ಹಾಕೊಂಡಿದ್ದೀರಾ, ನಿಮ್ಮನೆಲ್ಲರೂ ಮುತ್ತಿನ ಸರಗಳೆಲ್ಲ ಎಲ್ಲರ ಮನೆಯಲ್ಲೇ ಇರುತ್ತೆ. ಓಕೆ, ಎಲ್ಲರೂ ಸಹ ಏನ್ ಮಾಡಿದಾರೆ, ಆ ಮುಕ್ತ ನಿಲ್ಬೇಕು ಅಂದ್ರೆ ಏನ್ ಬೇಕು, ದಾರ ಬೇಕೇ ಬೇಕು. ಯಾವ್ದೇ ಒಂದು ನಾವೆಲ್ಲ ತುಳಸಿ ಮಣಿ ಹಾಕೊಂಡಿದೀವಿ, ಏನಕ್ಕೋಸ್ಕರ ತುಳಸಿ ಮಣಿ ಹಾಕೊಡ್ತೀವಿ ಆಕ್ಚುಲಿ,
ಅಲ್ವಾ? ಏನಕ್ಕೋಸ್ಕರ ಇದೆಲ್ಲ ತಿಳ್ಕೋಬೇಕು, ಇಲ್ಲಾಂದ್ರೆ ಏನಾಗುತ್ತೆ? ಸೊ ಇದು ಮಣಿ ಬಂದು ಏನು ಯಾವಾಗ ಬಂದು ತುಳಸಿ ಸ್ಪರ್ಶ ಯಾರಿಗೆ ಆಗಿರುತ್ತೆ, ದೇಹ ತ್ಯಾಗ ಮಾಡಿದಾಗ ಏನಾಗುತ್ತೆ, ಡೈರೆಕ್ಟ್ ಬಂದು ಯಮದೂತರು ಬಂದು ವಿಷ್ಣುದೂತರು ಬರ್ತಾರೆ. ಓಕೆ, ಅದರಿಂದ ಅಟ್ಲೀಸ್ಟ್ ಒಬ್ಬ ಕರುಣೆ ಸಿಗ್ಲಿ ಅನ್ಬಿಟ್ಟು ಏನ್ ಮಾಡಿದಾರೆ ಪ್ರಭುಪಾದರು, ಇದು ಬಂದು ಕೃಷ್ಣನ ನಾಯಿ. ಓಕೆ, ಇದು ಯಾರ ನಾಯಿ? ಎಲ್ಲಾ ನಾಯಿಗಳಿಗೆ ಏನ್ ಮಾಡಿದ್ದಾರೆ, ಬೆರೆಟ್ ಹಾಕಿದ್ದಾರೆ. ಈ ನಾಯಿ ಯಾರ್ದು? ಕೃಷ್ಣಂದು ಅಂತ ಗೊತ್ತಾಗ್ಲಿ ಅಂತ ಏನ್ ಮಾಡಿದ್ದಾರೆ, ಅದಕ್ಕೋಸ್ಕರ ಹೇಗೆ ಬೆರೆಟ್ ಹಾಕಿದೀವಿ, ಹಾಗೆ ಹೀಗೆ ಹೇಗೆ ತುಳಸಿ ಮಾಲೆ ಹಾಕಿದ್ವಿ, ಹಾಗೆ ಬಂದು ಇದು ಯಾರ ನಾಯಿ ಅಂತ ಗೊತ್ತಾಗುತ್ತೆ ವಿಷ್ಣುದೂತರಿಗೆ, ಇದು ಕೃಷ್ಣ ಅಥವಾ ವಿಷ್ಣುವಿನ ನಾಯಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ವಿಷ್ಣುದೂತರು ಬಂದು ಎಳ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಯಾರು ಬರ್ತಾರೆ? ಯಮಕಿಂಕರರು ಬರ್ತಾರೆ. ಓಕೆ, ಆದ್ರೆ ಇದು ಹಾಕೊಳ್ಳೋಕ್ಕೂ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ, ಅದನ್ನ ನೀವು ಪಾಲಿಸಬೇಕು. ಹೀಗೆ ಇಲ್ಲೇನಾಗುತ್ತೆ, ನಾವು ಈ ಭೌತಿಕ ಜಗತ್ತಿನಲ್ಲಿ ಏನಾಗುತ್ತೆ, ನ್ಯೂಟನ್ ಬಂದು ದೊಡ್ಡ ವಿಜ್ಞಾನಿ, ಆದ್ರೆ ಅವನು ಭಗವದ್ಗೀತೆ ಡೈಲಿ ಓದ್ತಾ ಇದ್ದ ನೋಡಿ, ಭಗವದ್ಗೀತನ ಡೈಲಿ ಓದ್ತಾ ಇದ್ದ, ಮತ್ತೆ ಅವ್ರಿಗೆ ಭಗವಂತ ಇದ್ದಾನೆ, ದೇವರಿದ್ದಾನೆ, ಇದನ್ನೆಲ್ಲ ಸೃಷ್ಟಿ ಮಾಡ್ದ ಒಬ್ಬ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿತ್ತು. ಓಕೆ, ಹೀಗೆ ಆದ್ರೆ ಅವನ ಸ್ನೇಹಿತರಿಗೆ ಬಂದು, ಅವನು ದೊಡ್ಡ ವಿಜ್ಞಾನಿ, ಆದ್ರೆ ಅವ್ರ ಸ್ನೇಹಿತರಿಗೆ ಏನಿಲ್ಲ, ನಂಬಿಕೆ ಇಲ್ಲ, ಎಲ್ಲ ನಾವೇ. ಹೋದ್ವಾರ ರೋಹಿಣಿ ದುಲಾಲ್ ಪ್ರಭು ಹೇಳ್ತಾ ಇದ್ರಲ್ಲ, ಎಲ್ಲ ಬಂದು ಒಡತ್ತು, ಎಲ್ಲ ಇದು ಮಣ್ಣು ಕಲ್ಲು ಎಲ್ಲ ಸಂದ ಹಾಕಿದ್ರು ಆಟೋಮೆಟಿಕಲಿ ದೇವಸ್ಥಾನ ಉತ್ಪತ್ತಿ ಆಗೋಯ್ತು. ಹಂಗೇನಾದ್ರು ಆಗುತ್ತಾ? ಎಷ್ಟು ಜನ ಡೈಲಿ ಪಾಪ ಭಕ್ತರು ಎಲ್ಲ ಕಷ್ಟ ಬೀಳ್ತಾ ಇದಾರೆ. ಓಕೆ, ಹೀಗೆ ಸೊ ಭಗವಂತ ಬಂದು ಈ ಭೌತಿಕ ಜಗತ್ತನ್ನ ಸೃಷ್ಟಿಸಿದಾನೆ. ಸೊ ಹೀಗೆ ಅವ್ರ ಮನೆಗೆ ಬಂದು ಅವರು ಸ್ನೇಹಿತರು ಬರ್ತಾರೆ, ಅವನು ಒಂದು ಕ್ಯಾಮ್ ಮಾಡಲ್ ಇಟ್ಟಿರ್ತಾರೆ. ಈಗ ಎಲ್ಲ ಕ್ಯಾಮ್ ಅಂದ್ರೆ ಹೆಂಗೆ ಅಂದ್ರೆ ಗ್ರಹಗಳು ಹೇಗೆ ಚಲಿಸುತ್ತೆ ಹಾಗೆ ಅವನು ಮಾಡಲ್ ಮಾಡಿ ಇಟ್ಟಿರ್ತಾರೆ. ಓಕೆ, ಸರಿಯಾದ ರೀತಿ ಅವರು ಮಾಡಿಟ್ಟಿರ್ತಾರೆ. ಅವರು ನೋಡಿದ ತಕ್ಷಣ ವಾ, ಏನ್ ಸೃಷ್ಟಿ ಮಾಡಿದ್ದೆ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಾರೆ. ನ್ಯೂಟನ್ ಹೇಳ್ತಾರೆ, ಆಕ್ಚುಲಿ ಬಂದು ನಾನೆಲ್ಲ ಸುಮ್ನೆ ಯಾವ್ದೇ ಎಲ್ಲ ಬಿದ್ದಿತ್ತು, ಬೆಳಿಗ್ಗೆ ಎದ್ದು ನೋಡಿದೆ ಅದು ಆಟೋಮೆಟಿಕಲಿ ಆಫ್ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಯ್ಯ, ಅದೇಂಗ ಆಗೋದ್ ಸಾಧ್ಯ? ನಿನ್ ಅಷ್ಟು ನೀನೇ ಎಲ್ಲ ಮಾಡಿರ್ತೀಯ, ನಾನ್ ಸುಮ್ನೆ ಸುಳ್ಳು ಹೇಳ್ತಾ ಇದ್ಯಾ ಅಂತ ಹೇಳ್ತಾರೆ. ಅವಾಗ ನ್ಯೂಟನ್ ಹೇಳ್ತಾ, ನೋಡು ಈ ಚಿಕ್ಕ ಒಂದು ಚಿಕ್ಕ ಮಾಡೆಲ್, ಈ ಚಿಕ್ಕ ಒಂದು ಒಂದು ಏನ್ ನಾನು ಸೃಷ್ಟಿ ಮಾಡಿದ್ದೀನಿ, ಅದನ್ನೇ ನಾನು ಹಲವಾರು ದಿನಗಳಿಂದ ಬಂದು ನಾನು ನನ್ನ ಸ್ವ ಪ್ರಯತ್ನದಿಂದ ಇದಾಗಿದೆ. ಆದ್ರೆ ಇಡೀ ಬ್ರಹ್ಮಾಂಡನ ಸೃಷ್ಟಿ ಮಾಡ್ದನ ಒಬ್ಬ ಇರ್ಬೇಕೇ ಇಲ್ಲ, ಹೌದಲ್ಲ? ಒಬ್ಬ ಸೃಷ್ಟಿ ಮಾಡ್ದವನ್ ಇದಾನ ಇಲ್ಲ? ಓಕೆ, ಆದ್ರಿಂದ ಈ ದೊಡ್ಡ ಜಗತ್ತನ್ನು ಸೃಷ್ಟಿ ಮಾಡಿದವರು ಒಬ್ರಿದ್ದಾರೆ, ಅವನೇ ಭಗವಂತ ಅಂತ ಏನಾಗುತ್ತೆ. ಹಾಗೆ ಬಂದು ನ್ಯೂಟನ್ ಬಂದು ಅವರಿಗೆ ಏನ್ ಮಾಡ್ತಾರೆ, ಅರಿವು ಮಾಡ್ತಾರೆ. ಈ ಚಿಕ್ಕದು ಒಂದು ಏನೇ ಇರ್ಬೋದು, ಈಗ ಮೊಬೈಲ್ ಇರ್ಬೋದು, ಯಾವ್ದೇ ಒಂದು ಈಗ ಹಾಕಿರುವಂತ ವಸ್ತು, ಯಾರು ಹಂಗೆ ಬಂದ್ಬಿಡ್ತಾ, ಯಾರೋ ಒಬ್ರು ಅದಕ್ಕೆ ಕೆಲಸ ಮಾಡಿದ್ದಾರೆ, ಒಳ್ದಿದ್ದಾರೆ, ಆಮೇಲೆ ನಾವು ಅದನ್ನ ವಸ್ತ್ರ ಹಾಕೊಂಡಿದ್ದೀವಿ. ಹಿಂಗೆ ಈ ಭೌತಿಕ ಜಗತ್ತನ್ನು ಸಹ ಏನ್ ಮಾಡಿದಾನೆ, ಭಗವಂತ ಬಂದು ಸೃಷ್ಟಿ ಮಾಡಿದ್ದಾನೆ. ಹೀಗೆ ಸೊ ಇನ್ನು ನಂಬಿಕೆ ಇಲ್ಲದ ಇರೋರು ಸಹ, ಕೆಲವೊಬ್ರು ಡಾಕ್ಟರ್ಗಳು ಸಹ ನಂಬಿಕೆ ಇರಲ್ಲ, ಆದ್ರೆ ಮಿಷಿನ್ ತರ ಕೆಲಸ ಮಾಡ್ತಾ ಇರ್ತಾರೆ, ಡೈಲಿ 10-20 ಆಪರೇಷನ್ ಮಾಡ್ತಾ ಇರ್ತಾರೆ. ಹಿಂಗೆ ಒಂದು ಚಿಕ್ಕ ಮಗು, ಅದು ಆ ಮಗುಗೆ ಬಂದ ಹಾರ್ಟ್ ಪ್ರಾಬ್ಲಮ್. ಸೊ ಡಾಕ್ಟರ್ ಹತ್ರ ಕರ್ಕೊಂಡ್ ಬರ್ತಾರೆ, ಆಪರೇಷನ್ ಮಾಡಿದ್ರೆ ಉಳಿಬಹುದು, 20% ಅಷ್ಟೇ ನಾನು ಗ್ಯಾರಂಟಿ ಕೊಡೋದು, 80% ಅಂತ ಕೊಡೋದಿಲ್ಲ. ಆದ್ರೆ ತಂದೆ ತಾಯಿಗಳಿಗೆ ಇರೋದು ಒಂದೇ ಮಗು. ಓಕೆ, ಎಂತ ಏನ್ ಮಾಡ್ತಾರೆ, ತಕ್ಷಣ ಬಂದು ಆಪರೇಷನ್ ಗೆಲ್ಲ ರೆಡಿ ಆಗುತ್ತೆ. ಮಗು ಬಂದು ಆಪರೇಷನ್ ಕಿಂತ ಮುಂಚೆ ಡಾಕ್ಟರ್ ಬಂದು ಮಗುನ ಮಾತಾಡ್ಸಕ್ ಬರ್ತಾರೆ. ಮಗುನ ಮಾತಾಡ್ಸಕ್ ಬಂದಾಗ ಆ ಮಗು ಆ ಡಾಕ್ಟರ್ಗೆ ಹೇಳುತ್ತೆ, ಡಾಕ್ಟರ್ ನೀವು ನನ್ನ ಒಂದು ಹೃದಯನ ನೀವು ಬಂದು ಏನ್ ಮಾಡ್ತಾ ಇದ್ದೀರಾ, ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾ ಇದ್ದೀರಾ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ದು ನನ್ನ ಹೃದಯದಲ್ಲಿ ಏನಿದ್ದಾರೆ, ದೇವರಿದ್ದಾರೆ ಅಂತ. ನೀವು ನನ್ನ ಹೃದಯ ನೀವು ಓಪನ್ ಮಾಡಿ ನೋಡ್ತಿರಲ್ಲ, ಆ ಸಮಯದಲ್ಲಿ ದೇವ್ರು ಹೇಗಿದ್ದೇನೆ ಅಂತ ನನಗೆ ನೋಡಿ ಹೇಳ್ತೀರಾ ಅನ್ಬಿಟ್ಟು ಹೇಳ್ತಾರೆ. ಸೊ ಡಾಕ್ಟರ್ ಏನು ಅಷ್ಟೊಂದೇನು ಸೀರಿಯಸ್ ಆಗಿ ತಗೊಳಲ್ಲ, ಹೊರಟೋಗ್ಬಿಡ್ತಾರೆ. ಆಪರೇಷನ್ ಸ್ಟಾರ್ಟ್ ಆಗುತ್ತೆ, ಹಾರ್ಟ್ ಆಕ್ಚುಲಿ ಬಂದು ಹಾರ್ಟ್ ಬಂದು ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ. ಡಾಕ್ಟರ್ ಬರ್ತಾರೆ, ಎಲ್ಲ ಆಪರೇಷನ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸಡನ್ ಆಗಿ ಬಂದು ಪಲ್ಸ್ ರೇಟ್ ಕಡಿಮೆ ಆಗುತ್ತೆ, ಬ್ಲಡ್ ಫ್ಲೋ ಹೃದಯಕ್ಕೆ ಬಂದು ಏನೋ ರಕ್ತ ಬಂದು ಬರೋದಿಲ್ಲ. ಆಗ ಬಂದು ಡಾಕ್ಟರ್ಗೆ ಬಂದು ಆಗ ಆ ಮಗು ಹೇಳಿದ್ದು ಅವ್ರಿಗೆ ಕಪ್ನ ಬರುತ್ತೆ. ಏನಂತ ಕಪ್ನ ಬರುತ್ತೆ, ಮಗು ಹೇಳ್ತಾ ಇತ್ತು ನನ್ನ ಹೃದಯದಲ್ಲಿ ದೇವರಿದ್ದಾನೆ. ಓಕೆ, ನೀವು ಯಾವಾಗ ನನಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತೀರಾ, ನನ್ನ ಹೃದಯದಲ್ಲಿ ಆ ದೇವ್ರನ್ನ ಬಂದು ಹೇಗಿದ್ದಾರೆ ಅಂತ ನೋಡ್ಬಿಟ್ಟು ಹೇಳ್ತೀರಾ ಅಂತ. ಆ ಮಾತು ಬಂದು ಆ ಮನುಷ್ಯ ಆ ಡಾಕ್ಟರ್ಗೆ ಬಂದು ಆ ಸಮಯದಲ್ಲಿ ಸಡನ್ ರಿಕಾಲ್ ಆಗುತ್ತೆ. ತಕ್ಷಣ ಅವ್ರು ಪ್ರಾರ್ಥನೆ ಮಾಡ್ತಾರೆ, ತಕ್ಷಣ ಭಗವಂತ ನಾನು ಯಾವತ್ತೂ ಸಹ
ಯಾರನ್ನೂ ನಾನು ಆಕ್ಚುಲಿ ಅವ್ರು ಯಾವತ್ತೂ ಸಹ ದೇವ್ರನ್ನ ಪ್ರಾರ್ಥನೆ ಮಾಡಿದವರೇ ಅಲ್ಲ ಡಾಕ್ಟರ್, ಇವತ್ತೂ ಸಹ ಇದ್ದಾರೆ. ಆಕ್ಚುಲಿ ನಮ್ಮ ರವೀಂದ್ರ ಪ್ರಭುಗಳಿಗೆ ಅವ್ರ ಹೆಸರೆಲ್ಲ ಗೊತ್ತು, ರವಿತೇಜ ಪ್ರಭುಗಳಿಗೆ. ಓಕೆ, ಅವ್ರು ಇವತ್ತೂ ಸಹ ಇದ್ದಾರೆ ಕೇರಳದಲ್ಲೆಲ್ಲ. ಓಕೆ, ಸೊ ಈಗ ಆ ಡಾಕ್ಟರ್ ಬಂದು ಪ್ರಾರ್ಥನೆ ಮಾಡ್ತಾರೆ ದೇವ್ರನ್ನ, ಈ ಮಗುನ ದಯವಿಟ್ಟು ನೀನು ಉಳಿಸ್ಕೊಡ್ಬೇಕು ಅನ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಆದ್ರೂ ಸಹ ಎಲ್ಲೂ ಸಹ ಏನು ಅದರಲ್ಲಿ ಏನು ಉನ್ನತಿನೇ ಆಗೋದಿಲ್ಲ. ಆಗ ಏನ್ ಮಾಡ್ತಾರೆ, ತನ್ನ ಅಸಿಸ್ಟೆಂಟ್ಗೆ ಹೇಳ್ಬಿಟ್ಟು ಓಕೆ ಕ್ಲೋಸ್ ಇಟ್ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಕ್ಕೆ ಇನ್ನೇನು ಬಾಗ್ಲತ್ತಕ್ಕೆ ಹೋಗ್ತಾ ಇರ್ತಾರೆ. ಡಾಕ್ಟರ್ ತನ್ನ ಅಸಿಸ್ಟೆಂಟ್ ಕಾಲ್ ಮಾಡ್ತಾರೆ, ಡಾಕ್ಟರ್ ಪಲ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಬ್ಲಡ್ ಫ್ಲೋ ಆಗ್ತಾ ಇದೆ. ತಕ್ಷಣ ಡಾಕ್ಟರ್ ಬರ್ತಾರೆ, ಮತ್ತೆ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಬಂದು ಮಗು ಡಾಕ್ಟರ್ ಆಪರೇಷನ್ ಸಕ್ಸಸ್ ಆಗುತ್ತೆ. ಒಂದು ವಾರದ ನಂತರ ಮತ್ತೆ ಆ ಡಾಕ್ಟರ್ ಬಂದು ಮಗುನ ಭೇಟಿ ಆಗಕ್ಕೆ ಬರ್ತಾರೆ. ಓಕೆ, ಭೇಟಿಯಾಗಕ್ಕೆ ಬಂದಾಗ ಸೊ ಹಾಗೆ ಬಂದು ಮಗು ಕೇಳುತ್ತೆ, ಡಾಕ್ಟರ್ ನನ್ನ ಹೃದಯದಲ್ಲಿ ನೀವು ದೇವ್ರನ್ನ ನೋಡಿದ್ರ ಅಂತ. ಹಾಗೆ ಡಾಕ್ಟರ್ ಹೇಳ್ತಾರೆ, ದೇವ್ರ ಇರೋದನ್ನ ಬಂದು ನಾವು ಅನುಭವಿಸ್ಬೋದು. ಹೀಗೆ ಭಗವಂತ ಪ್ರತಿ ಹೆಜ್ಜೆಲ್ಲೂ ಸಹ ತನ್ನ ಭಕ್ತನ ರಕ್ಷಣೆ ಮಾಡ್ತಾರೆ. ಸೊ ಹೀಗೆ ಭಗವಂತನ ಬಂದು ನಾವೆಲ್ಲ ಅನುಭವ ಪಡಬಹುದು. ಓಕೆ, ಇವತ್ತು ಈ ದೇವಸ್ಥಾನ ಆಗ್ತಾ ಇದೆ ಅಂದ್ರೆ ಇದನ್ನು ಸಹ ಒತ್ತಾರೆ ಬೇರೆ, ಅದ್ರ ಪಾಡಗದ ಆಗ್ತಾ ಇದೆ. ಓಕೆ, ಸೊ ಹೀಗೆ ಭಗವಂತ ಬಂದು ತನ್ನ ಸೇವೆನೆ ಬಂದು ತಾನೇ ಮಾಡಿಸ್ಕೊಡ್ತಾ ಇರ್ತಾರೆ. ಹೀಗೆ ಸೊ ಹೀಗೆ ಭಗವಂತನ ಸೇವೆ ಬಂದು ಹೀಗೆ ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೆಲ್ಲ ಬಂದು ಇನ್ನ ಕೆಲವೊಂದು ಲೀಲೆಗಳು ತುಂಬಾ ಶ್ರೇಷ್ಠವಾಗಿದೆ, ಭಗವಂತ ತನ್ನ ಭಕ್ತರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ. ಓಕೆ, ಸೊ ಹೀಗೆ ಏನು ಯಾವ ರೀತಿ ಅಂದ್ರೆ ಸೊ ಆಕ್ಚುಲಿ ಬಂದು ಜೈಮಿನಿ ಭಾರತದಲ್ಲಿ ಬಂದು ಸ್ವಯಂ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಏನಾಗುತ್ತೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆಯಲ್ಲ, ನೋ ಪ್ರಾಬ್ಲಮ್, ಮುಂದುವರಿಸಬಹುದಾ? ಓಕೆ, ಸೊ ಏನಾಗುತ್ತೆ, ನಾರದ ಮುನಿಗಳು ಬಂದು ಅರ್ಜುನನ್ಗೆ ಹೇಳ್ತಾರೆ, ಈ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಈ ಒಂದು ಕಥೆನೆ ಹೇಳ್ತಾರೆ. ಆಕ್ಚುಲಿ ಬಂದು ಅವರು ಬಂದು ಚಂದ್ರಹಾಸ ಎಂಬ ರಾಜನ ಕಥೆ ಹೇಳ್ತಾರೆ. ಆ ಚಂದ್ರಹಾಸ ಬಂದು ಯಾಕೆ ಹುಟ್ಟಿದಾಗ ಬಂದು ಅವನು ಮೂಲ ನಕ್ಷತ್ರದಲ್ಲಿ ಹುಟ್ಟುತ್ತಾನೆ, ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟುತ್ತೆ. ಆದ್ರೆ ಅವನ ರಾಜ್ಯದ ಮೇಲೆ ಇಮಿಡಿಯೇಟ್ಲಿ ಶತ್ರುಗಳ ಒಂದು ಆಕ್ರಮಣ ಆಗುತ್ತೆ. ಶತ್ರುಗಳ ಆಕ್ರಮಣ ಆದಾಗ ತನ್ನ ತಂದೆ ತೀರೋಗ್ತಾರೆ. ತಂದೆ ತೀರೋದ ತಕ್ಷಣ ತಾಯಿ ಆ ವಿಷಯ ಕೇಳಿ, ಮಗು ಹುಟ್ಟಿದೆ, ಆ ವಿಷಯ ಕೇಳಿ ಏನಾಗುತ್ತೆ, ತಾಯಿ ತೀರೋಗ್ತಾಳೆ. ಆ ತಾಯಿ ತೀರೋದ ತಕ್ಷಣ ಮಗುನ ಬಂದು ಇಡೀ ಶತ್ರುಗಳು ಅವನ ರಾಜ್ಯನ ಆವರಿಸ್ತಾರೆ. ತಕ್ಷಣ ಆ ಮಗುನ ಬಂದು ಏನ್ ಮಾಡ್ತಾರೆ, ಎತ್ಕೊಂಡು ಆ ದಾಸಿ ಬಂದು ಎತ್ಕೊಂಡು ಹೊರಟೋಗ್ತಾರೆ, ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಆ ದಾಸಿನೂ ಸಹ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮಗುನ. 3 ತಿಂಗಳು ಆದ ತಕ್ಷಣ ಅವರು 3 ವರ್ಷಗಳ ಕಾಲ ನೋಡ್ಕೊಳ್ತಾರೆ. 3 ವರ್ಷ ಆದ ತಕ್ಷಣ ಮಗು ಅವರು ಸಹ ಬೇರೆ ರಾಜರ ಆಸ್ಥಾನದಲ್ಲಿ ಸೇವೆ ಮಾಡಿಕೊಂಡು ಮಗುನ ನೋಡ್ಕೊಳ್ತಾ ಇರ್ತಾರೆ. ಇವರು ಸಹ ಏನಾಗ್ತಾರೆ, ತಿರೋಗ್ಬಿಡ್ತಾರೆ 3 ವರ್ಷ ಆದ ತಕ್ಷಣ. ಇವರು ತಿರೋಗ್ತಾರೆ, ಮಗು ಎಷ್ಟು ಮುದ್ದವಾಗಿದೆ ಅಂದ್ರೆ ನೋಡಕ್ಕೆ ಅಷ್ಟು ಸುಂದರವಾಗಿದೆ, ಯಾರು ಸಹ ಏನೋ ಏನಂತ ಅನ್ಕೊಳ್ಳಲ್ಲ. ಈ ಮಗುನ ಬಂದು ಯಾರು ಸಹ ಒಬ್ರ ಮನೇಲಿ ಸ್ನಾನ ಮಾಡ್ತಿದ್ದ, ಒಬ್ರ ಮನೇಲಿ ಊಟ ಮಾಡ್ತಾ ಇದ್ದ. ಸೊ ಹೀಗೆ ಊರವರೆಲ್ಲ ನನ್ನವರು ಅನ್ನೋ ತರ ಆ ಮಗು ಬೆಳೆಯುತ್ತೆ. ಓಕೆ, ಸೊ ಹೀಗೆ ಹೀಗೆ ನಡೀತಾ ಇದೆ. ಆ ಸಮಯದಲ್ಲಿ ಏನಾಗುತ್ತೆ, ದುಷ್ಟ ಬುದ್ಧಿ ಅನ್ನೋರ್ ಮನೆಯಲ್ಲಿ ಆ ರಾಜ್ಯದ ಮಂತ್ರಿ, ಆ ದುಷ್ಟ ಬುದ್ಧಿ ಅನ್ನೋ ನೋಡಿ ಹಿಂದೆ ಎಲ್ಲ ಹೇಗೆ ಹೆಸರಿಟ್ಟಿಸಿದ್ರು ಅಂದ್ರೆ ಅವರ ಒಂದು ಗುಣಗಳ ಅನುಸಾರವಾಗಿ ಹೆಸರಿಡ್ತಾ ಇದ್ರು. ಹೀಗೆ ಅವರು ಹೆಸರು ಬಂದು ಅವನ ಹೆಸರು ದುಷ್ಟ ಬುದ್ಧಿ. ಅವನು ಬಂದು ಎಲ್ಲ ಬ್ರಾಹ್ಮಣರಿಗೆ ಊಟ ಬಿಡ್ತಾ ಇದ್ದಾನೆ, ಇವನು ಹೋಗಿ ಕೂತ್ಕೊಳ್ತಾನೆ. ಊರಲ್ಲೆಲ್ಲ ಯಾರ ಮನೇಲಿ ಊಟ ಮಾಡ್ತಾ ಇದ್ದಾನೆ, ಎಲ್ಲರ ಮನೇಲಿ ಊಟ ಮಾಡ್ತಾ ಇದ್ದಾರೆ, ಇವನು ಅವ್ರ ಮನೆ ಊಟ ಕೊಡ್ತಾ ಇದ್ರೆ ಇವನು ಹೋದಾಗ ಕೂತ್ಕೊಂಡ. ಆದ್ರೆ ಎಲ್ಲ ಬ್ರಾಹ್ಮಣರು ಗಮನಿಸ್ತಾರೆ, ಇವನು ನಮ್ ಜೊತೆ ಬಂದಿಲ್ಲ, ಯಾರು ಇವನು ಅನ್ಬಿಟ್ಟು. ಆದ್ರೆ ಅದರಲ್ಲಿ ಇದ್ದಂತ ಒಬ್ಬ ಬ್ರಾಹ್ಮಣ ಆ ದುಷ್ಟ ಬುದ್ಧಿಗೆ ಹೇಳ್ತಾನೆ, ನೋಡು ಇವನ್ನ ನೀನ್ ಚೆನ್ನಾಗಿ ನೋಡ್ಕೊ, ಇವನು ಮುಂದೆ ಒಂದಿನ ರಾಜನಾಗ್ತಾನೆ ಅನ್ಬಿಟ್ಟು ಹೊರಟೋಗ್ತಾನೆ. ಹಾಗೆ ಈ ದುಷ್ಟ ಬುದ್ಧಿಗೆ ಮೊದಲೇ ದುಷ್ಟ ಬುದ್ಧಿ ಅಲ್ಲ, ಅದಕ್ಕೆ ಅವನೇನ್ ಮಾಡ್ತಾನೆ. ಆದ್ರೆ ಈ ಮಗುಗೆ ಓಕೆ ಇನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿದೆ. ಓಕೆ, ಈ ಮಗು ಏನ್ ಮಾಡುತ್ತೆ, ಇವ್ ಇನ್ನು ಮಗುನೇ ಅಲ್ಲ, ಏನಾಗುತ್ತೆ, ಈ ಮಗುವನ್ನ ಬಂದು ಈ ಡಾಕುಗಳನ್ನೆಲ್ಲ ಕರೆದು ಕಳ್ಳರನ್ನೆಲ್ಲ ಕರೆದ್ಬಿಟ್ಟು ಏನ್ ಮಾಡ್ತಾರೆ, ದುಷ್ಟ ಬುದ್ಧಿನೇ ಹೇಳ್ತಾರೆ, ಈ ಮಗು ಕರ್ಕೊಂಡೋಗಿ ಕಾಡ್ದಂಡೋಗಿ ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಮುಂದೆ ಅವನ ಅನಿಸಿಕೆ ಏನು, ಮುಂದೆ ಈ ಮಗು ನನಗೆ ತೊಂದರೆ ಕೊಡುತ್ತೆ. ಸೊ ಇದ್ಬಿಟ್ಟು ಏನ್ ಮಾಡ್ತಾರೆ, ಈ ಮಗುನ ಕರ್ಕೊಂಡು ಹೋಗ್ತಾನೆ, ಆ ಕಳ್ಳರುಗಳು ಎತ್ಕೊಂಡು ಹೋಗ್ತಾರೆ. ಮಗುಗೆ ಏನ್ ಗೊತ್ತು, ಹೋಗ್ತಾನೆ ಆರಾಮಾಗೆ. ಸೊ ತಕ್ಷಣ ಏನಾಗುತ್ತೆ, ಆ ಮಗು ಕೊಲ್ಬೇಕು. ಈಗೇನಾಯ್ತು, ಆ ಮಗು ಕೊಲ್ಲಕ್ಕೆ ಅನ್ಬಿಟ್ಟು ಏನ್ ಮಾಡಿದಾನೆ, ಒಬ್ಬ ಕಳ್ಳ ಬಂದು ಇನ್ನೇನ್ ಕೊಲ್ಬೇಕು. ಆದ್ರೆ ಯಾರು
ಆ ಕಳ್ಳರಿಗೆಲ್ಲ ಒಡೆ ಇರ್ತಾನಲ್ಲ ಅವನ್ ಮನಸ್ಸನ್ನ ಅನ್ಸುತ್ತೆ, ಎಂತೆಂತ ಕಳ್ತನ ಮಾಡಿದ್ವಿ, ಎಂತೆಂತ ಪಾಪ ಕಾರ್ಯ ಮಾಡಿದ್ವಿ, ಈ ಮಗು ಮನ್ಸಕ್ಕೆ ಇದ್ ಮಾಡೋದಕ್ಕೆ ನಮಗೆ ಮನ್ಸ್ ಬರ್ತಲ್ಲ ಅನ್ಬಿಟ್ಟು ಏನ್ ಮಾಡ್ತಾನೆ, ತಕ್ಷಣ ಏನ್ ಮಾಡ್ತಾನೆ, ಅದೇ ಅವ್ನು ಸಾಕ್ಷಿ ಕೇಳಿರ್ತಾನೆ, ಮಗು ಸತ್ತಿರೋದಕ್ಕೆ ಏನಾದ್ರೂ ಪ್ರೂಫ್, ನನಗೆ ಏನ್ ಸಾಕ್ಷಿ ಬೇಕು ಅಂತ ಕೇಳಿರ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅವನು, ಒಂದು ಬೆರಳು ಕಾಲ್ನಲ್ಲಿ ಬಂದು ಅವನಿಗೆ 6 ಬೆರಳುಗಳಿರುತ್ತೆ, ಆ ಒಂದು ಬೆರಳನ್ನು ತೆಗೆದುಬಿಟ್ಟು ಏನ್ ಮಾಡ್ತಾನೆ ಸಾಕ್ಷಿ ಕಳಿಸ್ಬಿಡ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಇವ್ರು ತೆಗೆದುಬಿಟ್ಟು ಮಗುನ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅದೇ ಏನಾಗುತ್ತೆ, ಮಗು ಅಳ್ತಾ ಇದೆ, ರಕ್ತ ಹೋಗ್ತಾ ಇದೆ ಅಲ್ಲ, ರಕ್ತ ಹೋಗ್ತಾ ಇದ್ರೆ ಮಗು ಅಳತ್ತ ಸುಮ್ಮನೆ ಇರುತ್ತೆ ಅಳುತ್ತೆ. ಓಕೆ, ಏನಾಗ್ತದೆ, ಮಗು ಅಳ್ತಾ ಇದೆ, ಅಲ್ಲಿರೋ ಕರಡಿ ಈ ಮಗು ಹಳದನ್ನ ನೋಡಿ ಅದ್ರ ಕಾಲನ್ನು ಬಂದು ನೆಕ್ತಾ ಇದೆ. ಓಕೆ, ಅರಹ ಪಾಪ ಅದ ಸಾಂತ್ವನ ಮಾಡೋದಕ್ಕೆ. ಮತ್ತೆ ಕಾಡಿನಲ್ಲಿರುವಂತ ಹಕ್ಕಿಗಳೆಲ್ಲರೂ ಸಹ ಶಬ್ದ ಮಾಡ್ತಾ ಇದೆ, ಏನಂತ, ಮಗುಗೆ ಆನಂದವಾಗಿ ಇರಲಿ ಅಂತ. ಏನಾಗುತ್ತೆ, ಈ ರೀತಿಯಾದಂತಹ ಲೀಲೆಗಳೆಲ್ಲ ನಡೀತೆ. ಆಗ ಸಮಯದಲ್ಲಿ ಬೇರೆಯೊಬ್ಬ ರಾಜ ಬೇಟೆ ಮಾಡಕ್ಕೆ ಬಂದಂತ ರಾಜ ಏನ್ ಮಾಡ್ತಾನೆ, ಈ ಮಗುನ ಗಮನಿಸ್ತಾನೆ, ಆ ಕರಡಿ ಸಹ ನೋಡ್ಕೊಳ್ತಾ ಇದೆ, ಹಕ್ಕಿಗಳೆಲ್ಲ ಈ ರೀತಿ ಶಬ್ದದಿಂದ ಮಗುನ ಆನಂದದಿಂದ ನೋಡ್ಕೊಳ್ತಾ ಇದಾವೆ ಅಂತ ನೋಡಿ ಅವನಿಗೂ ಸಹ ಏನಾಗುತ್ತೆ, ಮಗು ಎತ್ಕೊಳ್ತಾನೆ. ಮಗು ಎತ್ಕೊಂಡ ಕೇಳ್ತಾನೆ, ನೀನ್ ಯಾರು ಅಂತ, ಯಾರು ನಿಮ್ ತಂದೆ ತಾಯಿಗಳು ಅಂತ. ಆಗ ಸರ್ ಅವನು ಹೇಳ್ತಾನೆ, ಆ ಮಗು ಹೇಳುತ್ತೆ, ನನಗೆ ದೇವರೇ ನನ್ನ ತಂದೆ ತಾಯಿ ಅಂತ. ತಕ್ಷಣ ಆ ರಾಜನ ಮನಸ್ಸಿನಲ್ಲಿ ಕರುಣೆ ಬರುತ್ತೆ. ಆಕ್ಚುಲಿ ಆ ಒಂದು ಭಗವಂತ ನೋಡಿ ಯಾವ ರೀತಿ ಲೀಲೆಗಳನ್ನ ಮಾಡ್ತಾನೆ, ಅವನಿಗೆ ಮಕ್ಕಳಿರೋದಿಲ್ಲ. ಈ ಸುಂದರವಾಗಿರುವಂತಹ ಮಗು ನೋಡಿ ಎತ್ಕೊಂಡು ಹೋಗ್ಬಿಡ್ತಾನೆ. ಎತ್ಕೊಂಡೋಗಿ ಏನ್ ಮಾಡ್ತಾನೆ, ರಾಣಿಗೂ ಸಹ ತುಂಬಾ ಸಂತೋಷ ಆಗುತ್ತೆ. 15ನೇ ವರ್ಷದಲ್ಲಿ ಯಾವ ರೀತಿ ಆಗಿರ್ತಾನೆ ಅಂದ್ರೆ, ಮಗು ಈ ಸಕಲ ಕಲಾ ವಲ್ಲಭ ಅಂತಾರಲ್ಲ, ಸೊ ಆ ಮಟ್ಟದಲ್ಲಿ ಬೆಳೀತಾನೆ. ಓಕೆ, ಸಂಗೀತದಲ್ಲಿರ್ಬೋದು, ಯುದ್ಧದಲ್ಲಿರ್ಬೋದು, ಎಲ್ಲಾದ್ರಲ್ಲೂ ಸಹ ಇದ್ದ ನಂಬರ್ 1. ಸೊ ಆ ಮಟ್ಟದಲ್ಲಿ ಬೆಳೀತಾನೆ. ಬೇರೆ ರಾಜ್ಯಕ್ಕೆ ಇನ್ನೇನು ವಿಹಾರಕ್ಕೆ ಅಂತ ಹೋದಾಗ ಏನಾಗುತ್ತೆ, ಇವನೇನ್ ಮಾಡ್ತಾನೆ, ಎಲ್ಲ ರಾಜ್ಯನ ಬಂದು ಎಲ್ಲಾನು ಸೋಲ್ಸಿ 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 ಏನ್ ಮಾಡ್ತಾನೆ, ಆದ್ರೆ ಏನ್ ಮಾಡ್ತಾ ಇದ್ದ, ಸೋಲ್ಸಾದ್ಮೇಲೆ ಆ ರಾಜನ ಒಂದು ಸಾಯಿಸ್ತಾ ಇರಲಿಲ್ಲ, ಅವ್ರನ್ನ ಸ್ನೇಹಿತ ಮಾಡ್ಕೊಳ್ತಾ ಇದ್ದ. ಅದರಿಂದ ಇವನ ರಾಜ್ಯ ಬಂದು ಬಿಡಿತಾ ಹೋಗ್ತಾ ಇತ್ತು. ಓಕೆ, ಬೆಳೀತಾ 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 ಆಮೇಲೆ ಏನಾಗಿತ್ತು, ಮತ್ತೆ ತಂದೆ ತಾಯಿ ಹತ್ರಕ್ಕೆ ಬಂದಾಗ ತಂದೆ ತಾಯಿ ಅವನಿಗೆ ದೊಡ್ಡ ಪಲ್ಲಕ್ಕಿನೇ ಮಾಡಿರ್ತಾರೆ. ಆದ್ರೆ ಇವನು ಎಷ್ಟು ಮೃದು ಅಂದ್ರೆ, ಹೋಗ್ತಾನೆ ತನ್ನ ತಂದೆ ತಾಯಿಗಳು ಕುತ್ಕೋ ಅಂತ ಹೇಳ್ತಾ ಇದ್ರ, ಅವ್ರನ್ನೇ ಕೂರಿಸ್ಬಿಟ್ಟು ಇವನು ನಡ್ಕೊಂಡ್ಬರ್ತಾನೆ ಪಲ್ಲಕ್ಕಿನ. ಸೊ ಹೀಗೆ ಏನಾಯ್ತು. ಮತ್ತೆ ಇನ್ನೊಂದು ಏನಂದ್ರೆ, ಆ ಮಗು ಯಾವಾಗ ಬಂದು ಆ ಕಳ್ಳರು ಬಂದು ಕತ್ತರಿಸಕ್ ಬಂದಾಗ ಆ ಮಗು ಹತ್ರ ಒಂದು ಸಾಲಿಗ್ರಾಮ ಇರುತ್ತೆ. ಆ ಒಬ್ಬ ಆ ದಾಸಿ ಬಂದು, ನಿನಗೆ ಯಾವಾಗ ಕಷ್ಟ ಬರುತ್ತೆ ನೀನು ಬಂದು ಭಗವಂತನ ನಾಮಸ್ಮರಣೆ ಮಾಡು ಅನ್ಬಿಟ್ಟು ಏನ್ ಮಾಡ್ತಾರೆ, ಆ ಸಾಲಿಗ್ರಾಮ ಮತ್ತು ಭಗವಂತನ ನಾಮನ ಅವ್ರು ಕೊಟ್ಟಿರ್ತಾರೆ. ಓಕೆ, ನಾವೆಲ್ಲ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದ್ವಿ. ಸೊ ಅವ್ರಿಗೆ ಬಂದು ಏನು ವಿಷ್ಣು ಸಹಸ್ರ ನಾಮನೋ ಅಥವಾ ಬೇರೆ ಯಾವ್ದೋ ಒಂದು ಮಂತ್ರ, ವಿಷ್ಣು ಸಹಸ್ರ ನಾಮ ಮಹಾಭಾರತ ಆದ್ಮೇಲಲ್ವಾ, ಅದಕ್ಕಿಂತ ಹಿಂದೆ ಬಂದು ಓಂ ನಮೋ ನಾರಾಯಣಾಯ. ಓಕೆ, ಸೊ ಈ ರೀತಿಯಾದ ಒಂದು ಮಂತ್ರಗಳು ಬಂದು ಅವನು ಬಂದು ಯಾವಾಗ್ಲೂ ಸಹ ಭಗವಂತನ ನಾಮಸ್ಮರಣೆಯನ್ನ ಬಂದು ಯಾವಾಗ ಮಗು ಬಂದು ಹೇಳ್ತಾ ಇರುತ್ತೆ ಕಷ್ಟದಲ್ಲಿ. ಸೊ ಹೀಗೆ ಆ ಮಗು ಆಲ್ರೆಡಿ ಬಂದು ಭಗವಂತ ಬಂದು ಅವನು ಶುದ್ಧ ಭಕ್ತಿ ಮಾಡ್ದಂಗೆ ಆಗ್ತಾ ಇದೆ. ಓಕೆ, ಹೀಗೆ ಸೊ ಯಾ ಏನಾದ್ರೂ ಕೊಲ್ಲಕ್ ಬಂದ್ರು ಸಹ ಏನೋ ಒಂದು ಅವನನ್ನು ರಕ್ಷಣೆ ಮಾಡ್ತಾ ಇದೆ. ಓಕೆ, ಈಗ ಏನಾಗುತ್ತೆ, ನೆಕ್ಸ್ಟ್ ಬಂದು ಏನಾಗುತ್ತೆ, ಎಲ್ಲ ಈ ಇವನ್ನ ರಾಜ್ಯ ನಡೆಸೋದಕ್ಕೆ ಏನ್ ಮಾಡಿದ್ದಾರೆ, ಇವರು ಸಾಲ ತಗೊಂಡಿದ್ದಾರೆ. ಸಾಲ ತಗೊಂಡಿದ್ದಕ್ಕೆ ಏನಾಯ್ತು, ಆ ಸಾಲ ತೀರಿಸೋದಕ್ಕೆ ಈಗ ಬಂದು ಎಲ್ಲಾ ಖಜಾನೆ ಎಲ್ಲ ತುಂಬತ್ತಲ್ಲ, ಎಲ್ಲರಿಗೂ ಸಹ ಸಾಲ ರಿಟರ್ನ್ ಮಾಡ್ತಾರೆ. ಸಾಲ ರಿಟರ್ನ್ ಮಾಡಿದಾಗ ದುಷ್ಟ ಬುದ್ಧಿ ಬಂದು ನೆಕ್ಸ್ಟ್ ರಾಜ್ಯದ ಮಂತ್ರಿ ಅವ್ರ ಹತ್ರನೇ ಇವ್ರು ಸಾಲ ತಗೊಂಡ್. ಇವ್ರು ಸಾಲ ಕೊಟ್ಟಿದ್ ನೋಡಿದ ತಕ್ಷಣ ಇವ್ರಿಗೆ ಆಶ್ಚರ್ಯ ಆಗೋಗುತ್ತೆ, ಇವ್ರಿಗೆ ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ತಕ್ಷಣ ಏನಾಗುತ್ತೆ, ಅವ್ನು ರಾಜ್ಯಕ್ಕೆ ಹೋಗ್ತಾನೆ, ಇವನಿಗೆ ಬೇರೆ ಮಕ್ಕಳಿರಲಿಲ್ಲ, ಮಕ್ಕಳಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಹೋಗಿ ಕೇಳ್ತಾರೆ, ನಿನಗೆ ನಿಮ್ ಹೆಂಗೆ ಇದೆಲ್ಲ ಆಯ್ತು, ಇಲ್ಲ ನನ್ ಮಗ ಎಲ್ಲಾ ರಾಜ್ಯಗಳನ್ನ ಸೋಲಿಸಿ ಈ ರೀತಿ ಎಲ್ಲ ಆಯ್ತು, ಅಲ್ಲಿ ನೀನು ಮಕ್ಕಳೇನು ಇಲ್ಲಲ್ಲ. ಆಗ ಬಂದು ಇರೋ ಕತೆ ಎಲ್ಲ ಹೇಳ್ತಾರೆ. ಕತೆ ಇಲ್ದಾಗಿರತ್ತೆ ಇವನ್ ಅನ್ಸುತ್ತೆ, ಈ ಮಗು ಬಂದು ನನ್ ಕೊಲ್ಲಕ್ಕೆ ಅಂತ ಬಿಟ್ಟಿದೆ, ಇವತ್ತು ಇವನು ರಾಜನಾಗ್ಬಿಟ್ಟಿದ್ದಾನೆ ಅಂತ. ತಕ್ಷಣ ಏನಾಗುತ್ತೆ, ಮತ್ತೆ ಇವನು ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ಇವನ್ನ ಕೊಲ್ಲಬೇಕು ಅನ್ಬಿಟ್ಟು ಮತ್ತೆ ಪ್ಲಾನ್ ಮಾಡ್ತಾನೆ. ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ತಕ್ಷಣ ಬಂದು ಪ್ಲಾನ್ ಮಾಡ್ಬಿಟ್ಟು ಒಂದು ಲೆಟರ್ ಬರ್ದ್ಬಿಟ್ಟು, ಈ ಲೆಟ್ರು ಅರ್ಜೆಂಟ್ ಆಗಿ ಬಂದು ನಾವ್ ಏನ್ ಮಾಡ್ಬೇಕು, ಯಾರ ಹತ್ರ ತಗೊಂಡೋಗ್ಬೇಕು, ನಮ್ ರಾಜ್ಯಕ್ಕೆ ತಗೊಂಡೋಗ್ಬೇಕು, ನನ್ ಮಗುಗೆ ಕೊಡ್ಬೇಕು ಈ ಲೆಟ್ರು. ಅಂತವ್ರು ಯಾರಿದ್ದಾರೆ ಅಂದ್ರೆ, ಆ ರಾಜ ಅಂತ, ನನ್ನ ಮಗನಿಗಿಂತ ಉತ್ತಮನಾದ ಬೇರೆ ಯಾರಿಲ್ಲ. ಆ ಲೆಟ್ರಲ್ಲಿ ಏನಂತ ಬರ್ದಿರ್ತಾನೆ ಅಂದ್ರೆ, ಯಾರು ಈ ಪತ್ರ ತಗೋಬರ್ತಾರೆ ಅವನ ಸೌಂದರ್ಯ ನೋಡಬಾರದು, ಅವನ ಐಶ್ವರ್ಯ ನೋಡಬಾರದು, ಅವನ ಬಂದು ವಿದ್ಯೆ ನೋಡಬಾರದು, ತಕ್ಷಣ ನಿನ್ನೆ ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ಲೆಟರ್ ಬರೆದ್ಬಿಟ್ಟು ಸೀಲ್ ಮಾಡ್ಬಿಟ್ಟು ಕೊಡ್ತಾರೆ. ಆದ್ರೆ ಆ ಚಂದ್ರ ಆಸನ್ಗೆ ಅಂತ, ನೀನು ಬಂದು
ಈ ಎಲೆಕ್ಟ್ರಾನ್ ಮಾತ್ರ ಏನು ತೆಗಿಬಾರ್ದು, ಏನೋ ಸೀಲ್ ಬಂದ್ ಬಂದ್ರು ಓಪನ್ ಮಾಡ್ಬಾರ್ದು ಅನ್ಬಿಟ್ಟು ಏನ್ ಮಾಡಿದಾರೆ, ಸೀಲ್ ಮಾಡ್ಬಿಟ್ಟು ಏನ್ ಮಾಡಿದಾರೆ ಕೊಟ್ಟಿದ್ದಾರೆ. ಇವ್ರು ಬಂದು ರಾಜ್ಯಕ್ಕೆ ಹೋಗ್ತಾ ಇದಾರೆ, ಸುಸ್ತಾಗತ್ತೆ. ಸುಸ್ತಾದಾಗ ಏನಾಗುತ್ತೆ, ಒಂದು ಮರದ ಕೆಳಗಡೆ ಮನೆ ಕೊಡ್ತಾನೆ. ಅಲ್ಲಿ ಏನಾಗುತ್ತೆ, ಆ ರಾಜ್ಯದ ಒಂದು ರಾಜಕುಮಾರಿ ಮತ್ತೆ ಆ ದುಷ್ಟ ಬುದ್ಧಿಯ ಮಗಳು, ಅವಳ ಹೆಸರು ಒಂದು ವಿಷಯ. ಅಲ್ಲಿ ಲೆಟರ್ ಅಲ್ಲಿ ಏನಂತ ಬರ್ತಿದ್ದಾರೆ, ಸಿಕ್ಕಿದ ತಕ್ಷಣ ವಿಷ ಕೊಟ್ಟು ಸಾಯಿಸ್ಬಿಡ್ಬೇಕು ಅಂತ. ಯಾವಾಗ ಒಂದು ವಿಷಯ ಬಂದು ಎಲ್ಲರಿಗೂ ಗೊತ್ತಿಲ್ದಂಗೆ ಇವನ್ ಮರದ ಕೆಳಗಡೆ ನೋಡಿದಾಗ ಏನಾಗುತ್ತೆ, ಅವನು ಸೌಂದರ್ಯಕ್ಕೆ ಮಾರು ಹೋಗಿ ಆ ಒಂದು ಪತ್ರ ತಗೊಳ್ತಾಳೆ. ಓದಿದ ತಕ್ಷಣ ತನ್ನ ಅಪ್ಪನೇ ಬರ್ದಿರೋದು ಗೊತ್ತಾಗುತ್ತೆ. ಏನಾಗುತ್ತೆ, ಆ ವಿಷಯನ ಬಂದು ತಕ್ಷಣ ಯಾರು ಈ ಲೆಟರ್ ನ ತಗೊಂಬರ್ತಾರೆ, ವಿಷಯನ ಕೊಟ್ಟಿ ಮದುವೆ ಮಾಡುವ ಬರ್ದು ಚೇರ್ ಬರ್ತಾರೆ. ಮತ್ತೆ ಸೀಲ್ ಮಾಡ್ಬಿಟ್ಟು ಅವ್ರಿಗೆ ಅವನಿಗೆ ಗೊತ್ತೇ ಆಗಿರೋದಿಲ್ಲ. ಓಕೆ, ಹೋಗ್ತಾನೆ ಈ ಲೆಟರ್ ಅವ್ರ ಅಣ್ಣನ್ಗೆ ಕೊಟ್ಟಾಗ ಏನಾಗುತ್ತೆ, ಅವ್ರ ಅಣ್ಣನ ಹೆಸರು ಮೋಹನ. ಅವನ ಕೊಟ್ಟದ ತಕ್ಷಣ ಲೆಟರ್ ಓದಿದ ತಕ್ಷಣ ಅಪ್ಪ ಏನಂತ ಬರ್ದಿದ್ದಾರೆ, ಈ ವಿಷಯ ಯಾರು ಲೆಟರ್ ತಗೊಂಬರ್ತಾರೆ, ವಿಷಯನ ಕೊಟ್ಟು ಮದುವೆ ಮಾಡುವಂತ. ತಕ್ಷಣ ಮದುವೆಗೆ ಅರೇಂಜ್ಮೆಂಟ್ ಮಾಡ್ತಾನೆ, ಮದುವೆಗೆ ಅರೇಂಜ್ಮೆಂಟ್ ಮಾಡಿ ಮದುವೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಕಳಿಸ್ಕೊಡ್ತಾರೆ ಇವನಿಗೆ ವಿಷಯ ಏನಂತ ದುಷ್ಟಬುದ್ಧಿಗೆ ಆನಂದವಾಗಿರ್ತಾನೆ, ನನ್ ಮಗ ಅವನು ಸಾಯಿಸಿರ್ತಾನೆ, ನನ್ ಮಗ ಅವನು ಸಾಯಿಸಿರ್ತಾನೆ ಅಂತ. ಆದ್ರೆ ಏನಾಗತ್ತು, ಮಗಳನ್ನ ಕರ್ಕೊಂಡ್ ಬರ್ತಾ ಇದಾರೆ. ಇದನ್ನ ನೋಡಿ ಏನಾಗತ್ತೋ ಆಶ್ಚರ್ಯ ಆಗಿತ್ತು. ಓಕೆ, ಏನಪ್ಪ ಹಿಂಗಾಯ್ತು, ಈಗ ಅಷ್ಟೊತ್ತಿಗೆ ಏನಾಗಿರುತ್ತೆ, ಅವನ ರಾಜ್ಯನ ಬಂದು ಅವನೇ ಆವರಿಸ್ಕೊಟ್ಬಿಟ್ಟಿರ್ತಾನೆ ದುಷ್ಟಬುದ್ಧಿ. ಓಕೆ, ತಕ್ಷಣ ಈಗ ಏನಾಗುತ್ತೆ, ಯಾಕೆ ಉಲ್ಟಾ ಆಯ್ತಲ್ಲ ಅನ್ಬಿಟ್ಟು ಮತ್ತೆ ಅಳಿಯನ್ನು ಮಗನನ್ನು ಇದು ಮಾಡಿ ಮತ್ತೆ ಎಲ್ಲ ರಾಜಿ ಆಗೋಗ್ತಾರೆ. ಸೊ ಏನಾಗುತ್ತೆ, ಮತ್ತೆ ಐಡಿಯಾ ಮಾಡ್ತಾರೆ, ಹೇಗಾದ್ರೂ ಮಾಡಿ ಸಾಯಿಸ್ಬೇಕು. ಮತ್ತೆ ಹೇಳು, ತನ್ನ ಅಳಿಯಂಗೆ ಇರ್ತೇನೆ, ಒಂದ್ ಪೂಜೆ ಮಾಡ್ಬೇಕು. ಏನ್ ಪೂಜೆ ಅಂದ್ರೆ ಕಾಳಿ ಪೂಜೆ. ಬೆಳಿಗ್ಗೆನೆ ಹೋಗ್ಬೇಕು ನೀನು, ಏನು ಹಾರ ತಗೊಂಡು ಹೋಗ್ಬೇಕು, ಕಾಳಿಗೆ ಹಾರ ಹಾಕ್ಬಿಟ್ಟು ನೀನ್ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೇಕು, ನೀನ್ ಒಬ್ನೇ ಹೋಗ್ಬೇಕು. ಆಗ ದುಷ್ಟಬುದ್ಧಿ ಏನ್ ಮಾಡ್ತಾನೆ, ಆ ಕಳ್ಳರನ್ನ ಫಸ್ಟ್ ಸಹಿಸಕ್ಕೆ ಅಂತ ಬಿಟ್ಟಿರ್ತಾರೆ, ಕರೀತಾರೆ. ಯಾಕೆ ಸಹಿಸಿಲ್ಲ, ಇವಾಗ ಅವನು ಕಾಳಿ ದೇವಸ್ಥಾನಕ್ಕೆ ಬರ್ತಾರೆ, ನೀವೆಲ್ಲ ಸೇರಿ ಅವನು ಸಹಿಸ್ಬೇಕು ಅಂತ. ಏನಾಗುತ್ತೆ, ಇನ್ನೇನ್ ಬೆಳಿಗ್ಗೆ ಹೊರಡ್ಬೇಕು, ಆ ಸಮಯದಲ್ಲಿ ಪಕ್ಕದ ದೇಶದ ರಾಜ ಬಂದು ಅವನಿಗೆ ಮಕ್ಳು ಇರೋದಿಲ್ಲ, ಅವನಿಗೂ ಸಹ ಯಾರು ರಾಜ್ಯನ ಬಂದು ತಗೋಬಹುದು ಅಂತ ಅವ್ರ ಮಂತ್ರಿ ಮತ್ತೆ ಅವ್ರ ಗುರುಗಳನ್ನ ಕೇಳ್ತಾ ಇರ್ತಾರೆ. ಆಗ ಬಂದು ಗುರುಗಳು ಹೇಳ್ತಾರೆ, ಚಂದ್ರಹಾಸ ಒಬ್ಬ ಶ್ರೇಷ್ಠವಾದ ರಾಜ, ಅವನಿಗೆ ನೀನು ನಿನ್ನ ರಾಜ್ಯನ ಕೊಡು, ತಕ್ಷಣ ಈ ಕ್ಷಣಕ್ಕೆ ಹೋಗಿ ಚಂದ್ರಹಾಸನ್ ಕರ್ಕೊಂಡ್ ಬರ್ಬೇಕು ಅಂತ ಅಲ್ಲಿ ಮಂತ್ರಿಗಳಿಗೆಲ್ಲ ಆರ್ಡರ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ತಕ್ಷಣ ಬಂದು ಏನ್ ಮಾಡ್ತಾರೆ, ಚಂದ್ರಹಾಸನ್ ಕರ್ಕೊಂಡ್ ಬರಕ್ಕೆ ಇವನೇನ್ ಪೂಜೆಗೆ ಹೊರಡ್ಬೇಕು. ತಕ್ಷಣ ಆ ಮೋಹನನೇ ಬರ್ತಾನೆ, ಮೋಹನ್ ಆ ಸಮಯದಲ್ಲಿ ನೋಡು ನೀನು ಬಂದು ಆ ರಾಜನ ಹತ್ರ ಹೋಗು, ನಾನು ಬಂದು ಏನ್ ಮಾಡ್ತೀನಿ, ಈ ಕಾಳಿಗೆ ನಾನು ನಿನ್ನ ಸೇವನ ನಾನ್ ಮಾಡ್ತೀನಿ, ಆ ರಾಜ ಸತ್ತೋಗ್ತಾ ಇದಾರೆ ಅದಕ್ಕೆ ನೀನು ಹೋಗು ಅಂತ. ಏನಾಗುತ್ತೆ, ತಕ್ಷಣ ಇವ್ರು ಏನ್ ಮಾಡ್ತಾರೆ, ಆ ರಾಜ್ಯಕ್ಕೆ ಹೋಗ್ತಾನೆ ಈ ಮೋಹನ ಮಂದಿ ದುಷ್ಟ ಬುದ್ಧಿಯ ಮಗ ಹೋಗ್ತಾನೆ. ದುಷ್ಟ ಬುದ್ಧಿಯ ಬಗ್ಗೆ ಕಾಳಿ ಹತ್ರ ಹೋದಾಗ ಬಾಗಿಲು ತೆಗೆದ ತಕ್ಷಣ ಅವ್ರು ಸಮಾರ ಆಗ್ತಾನೆ. ಓಕೆ, ಆಗ ಬಂದು ಮತ್ತೆ ಬೆಳಿಗ್ಗೆ ಎದ್ದಾಗ ಏನಾಗುತ್ತೆ, ಮತ್ತೆ ಇವನು ರಾಜನಾಗಿ ಮತ್ತೆ ರಿಟರ್ನ್ ಬರ್ತಾ ಇದಾರೆ. ದುಷ್ಟ ಬುದ್ಧಿ ನೋಡ್ತಾನೆ, ಸತ್ತೋಗ್ಬೇಕಾಗಿತ್ತಲ್ಲ, ಅದ್ರ ಇನ್ನು ಬದುಕಿದ್ದಾನೆ ಅಂತ. ಓಕೆ, ಹೀಗೆ ಈಗ ಏನಾಗುತ್ತೆ, ತಕ್ಷಣ ಬಂದು ಏನಾಗುತ್ತೆ, ಅವ್ರ ಮಗ ಸತ್ತೋಗಿದ್ದಾನೆ ಅಂತ ವಿಷಯ ತಿಳಿಯುತ್ತೆ. ಓಡೋಗ್ತಾನೆ, ತಕ್ಷಣ ಇವನು ಸುತ್ತೋಗ್ತಾನೆ. ಆಗ ತಕ್ಷಣ ಏನಾಗುತ್ತೆ, ಇವನು ಕಾಳಿ ದೇವಸ್ಥಾನಕ್ಕೆ ಹೋದಾಗ ಕಾಳಿಯ ಪ್ರಾರ್ಥನೆ ಮಾಡ್ತಾನೆ ಚಂದ್ರಹಾಸ. ಕಾಳಿಯ ಪ್ರಾರ್ಥನೆ ಮಾಡಿ ಕಾಳಿ ಉಳಿತಾರೆ, ಒಳದಿ ಬಂದು ಇವರಿಬ್ಬರಿಗೂ ಸಹ ಜೀವದಾನ ಮಾಡ್ತಾರೆ. ಆಗ ಬಂದು ದುಷ್ಟ ಬುದ್ಧಿ, ನಿನ್ನ ಬಂದು ನಾನು ಮೂರು ಸತಿ ನಾನು ಕೊಲ್ಲೋದಕ್ಕೆ ಬಂದು ಎಲ್ಲ ಮಾಡಿದೆ, ಆದ್ರೆ ದೈವ ಬಂದು ಇದಕ್ಕೆ ಬಂದು ಏನು ನಿನಗೆ ರಕ್ಷಣೆ ಮಾಡ್ತು ದೈವ ಅಂತ. ಹೀಗೆ ಭಗವಂತ ಶಾಸ್ತ್ರದಲ್ಲಿ ಹೇಳುತ್ತೆ, ಮಾರೇ ಕೃಷ್ಣ ಅಂತ, ರಾಕೇ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೇ. ಭಗವಂತ ಡಿಸೈಡ್ ಮಾಡಿದ್ರೆ ಯಾರು ರಕ್ಷಣೆ ಮಾಡ್ಬೇಕು, ರಕ್ಷಣೆ ಮಾಡ್ತಾ. ಅವನು ಡಿಸೈಡ್ ಮಾಡಿದ್ರೆ ಯಾರು ಸಮಾನ ಮಾಡ್ಬೇಕು, ಸಮಾನ ಮಾಡ್ತಾರೆ. ಹೀಗೆ ಒಬ್ಬ ಪರಮ ನಿಯಂತ್ರಕ ನಮ್ಮ ಹಿಂದೆ ಇದ್ದಾನೆ. ಓಕೆ, ಎಲ್ಲರೂ ಸಹ ನಾವು ಅನಾಥರಿಗಿನಾಥರು, ಯಾರು ಅನಾಥರಿಗಿನಾಥರು ಯಾರು ಇಲ್ಲ. ಓಕೆ, ಎಲ್ಲ ಭಗವಂತನ ಇಚ್ಛೆ ಮೇಲೆ ಎಲ್ಲ ನಡೀತಾ ಇರೋದು. ಸೊ ಈಗ ಅವನ ನಾಮಸ್ಮರಣೆ, ಅವನ ಸೇವೆ ಸಿಕ್ಕಿದೆ, ಅದನ್ನ ಮಾಡೋದಕ್ಕೆ ಬಂದು ನಮ್ ಜೀವನ ನಮ್ಮನ್ನು ಮುಡುಪಾಗಿಡಬೇಕು ಅಷ್ಟೇ. ನನಗೆ ಅನಿಸ್ತಾ ಇತ್ತು, ಭಗವಂತನಿಗೋಸ್ಕರ ಜೀವನ ಕೊಟ್ರೆ ಭಗವಂತ ನಮ್ಮನ್ನು ನೋಡ್ಕೊಡ್ತಾನೆ. ಯಾರು ಫಸ್ಟ್ ಪ್ರಾಮುಖ್ಯತೆ ಭಗವಂತನ ಸೇವೆಗೆ ಯಾಕೆ ಕೊಡ್ತಲ್ಲ. ಆಕ್ಚುಲಿ ಒಂದು ನನಗೆ ಜವಾಬ್ದಾರಿ ತಗೊಂಡ್ಮೇಲೆ ನನಗೆ ಅನಿಸಿದ್ದು, ಆಕ್ಚುಲಿ ನಾನು ಸಹ ಆರಾಮಾಗಿ ಇನ್ನು ಸುಖವಾಗಿರ್ಬೋದಾಯ್ತು ಅನಿಸ್ತಾ ಇತ್ತು. ಆದ್ರೆ ಒಂದು ಜವಾಬ್ದಾರಿ, ಈ ಜನ್ಮದಲ್ಲಿ ಇದೊಂದು ಸೇವೆ ಸಿಗುತ್ತೋ ಸಿಗಲ್ವೋ, ನಷ್ಟು ಈ ದೇಹದಲ್ಲಿ ಶಕ್ತಿ ಇರುತ್ತೋ ಇರಲ್ವೋ. ಓಕೆ, ಸೊ ಈ ಒಂದು ಸೇವೆ ಮಾಡೋಕೆ ಭಾಗ್ಯ ಸಿಕ್ಕಿದೆ, ಆ ಸೇವೆನೆ ಬಂದು ಈ ದೇಹ ಇರೋಷ್ಟರಲ್ಲಿ ನಾವು ಏನ್ ಮಾಡಬೇಕು, ಮುಗಿಸ್ಬೇಕು. ಸೊ ಹೀಗೆ
ಬಂದು ನಾವು ಯೋಚನೆ ಮಾಡಬೇಕು. ಓಕೆ, ಸೊ ಹೀಗೆ ಸೊ ಇಲ್ಲಿ ತುಂಬಾ 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 ಚೆನ್ನಾಗಿದೆ. ಈಗ ಇನ್ನ ಬಂದು ಭಗವಂತ ಕೃಷ್ಣ ಬಂದು ಇನ್ನ ನೀವು ಕೃಷ್ಣ ಬುಕ್ ಅಲ್ಲಿ ನೋಡಿರ್ಬೋದು, ಕೃಷ್ಣ ಇಂದ್ರನಿಗೆ ಅಹಂಕಾರ ಬಂದಾಗ ಏನ್ ಮಾಡ್ತಾರೆ, ಇಡೀ ಗೋವರ್ಧನ ಗಿರಿ ಬೆಟ್ಟನ ಕಿರಿಬೆರಳಲ್ಲಿ ಎತ್ತಾನೆ, ಅಲ್ಲಿ ಭಗವಂತ ತನ್ನ ಶಕ್ತಿನ ತೋರಿಸ್ತಾನೆ. ಇನ್ನ ಶ್ರೀರಾಮಚಂದ್ರ ಅವರು ಸಹ ಏನಪ್ಪ ಇಸ್ಕಾನ್ ಅಲ್ಲಿ ಬರೀ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇರ್ತಾರೆ. ಭಗವಂತ ಶ್ರೀರಾಮಚಂದ್ರ ಯಾವಾಗ ಬಂದು ರಾವಣನಲ್ಲಿ ಇದ್ದಕ್ಕೆ ಹೋದಾಗ ತಕ್ಷಣ ಏನಾಗುತ್ತೆ, ಯುದ್ಧ ಮಾಡ್ತಾ ಇರ್ತಾರೆ, ತನ್ನ ಸೈನ್ಯ ಸೋಲ್ತಾ ಇದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಶ್ರೀರಾಮಚಂದ್ರ ಮೋಹನ ಬಾಣ ಬಿಡ್ತಾನೆ. ಆ ಮೋಹನ ಬಾಣ ಬಿಟ್ಟಾಗ ಯಾರ ಎಲ್ಲ ಕಡೆನೂ ಶ್ರೀರಾಮಚಂದ್ರ ಏನನ್ಸುತ್ತೆ, ಶ್ರೀರಾಮಚಂದ್ರ ಇದ್ದಾನೆ ಏನಾಗುತ್ತೆ, ಎಲ್ಲರೂ ಸಹ ಬೇರೆಯವ್ರಿಗೆ ಏನಂತ ಕಾಣಿಸ್ತಾ ಇದೆ, ಈಗ ಪ್ರಭುಗಳು ಇಲ್ಲಿ ಕೊಡ್ತಿದ್ದಾರೆ ಅವರು ಶ್ರೀರಾಮಚಂದ್ರನಾಗಿ ಕಾಣಿಸ್ತಾ ಇದ್ದಾರೆ. ವಾನರ್ಗೆ ಏನನ್ಸ್ತಾ ಇದೆ, ರಾಮಚಂದ್ರ ನೆನಪಿಸ್ತಾ ಇದ್ದಾರೆ ಅನ್ಬಿಟ್ಟು ಪ್ರಣಾಮ ಮಾಡ್ತಾ ಇದ್ದಾರೆ. ಆದ್ರೆ ಶತ್ರುಗಳಿಗೆ ಏನನ್ಸ್ತಾ ಇದೆ, ಪಕ್ಕದವ್ನು ಶ್ರೀರಾಮಚಂದ್ರ ತರ ಕಾಣಿಸ್ತಾ ಇದೆ ಅಂದ್ರೆ ಅವ್ನು ನನ್ನ ಶತ್ರು ಒಂದಾಗ್ತಾ ಇದ್ದಾರೆ. ನೋಡಿ ಮೋಹನ ಬಾಣದ ಭಗವಂತ ಓಕೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಭಗವಂತ ಬಂದು ಏನ್ ಮಾಡ್ತಾ ಇದ್ದಾನೆ, ತನ್ನ ಭಕ್ತರ ಮಹಿಮೆನ ತಿಳಿಸೋದಕ್ಕೋಸ್ಕರ ಅವನ ನಾಮ ಹೇಗೆ ಭಕ್ತರು ಶರಣಾಗತರಾಗ್ತಾರೆ ಹೇಗೆ ನೋಡಿ. ಸೀತಾಮಾತೆ ಏನು 30 ದಿನಗಳ ಕಾಲಾವಧಿ ಬರಲಿಲ್ಲ ಅಂದ್ರೆ ತಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ. ನೋಡಿ ರಾಮಾಯಣದಲ್ಲಿ ಎಲ್ಲ ರಾಮಾಯಣ ಬಂದು ಆಕ್ಚುಲಿ ಸೊ ತುಂಬಾ ರೋಚಕವಾದ ಕೇಳ್ತಾ ಇದ್ರೆ ಕೇಳೋಣ ಅನ್ಸುತ್ತೆ. ನೋಡಿ ಅಲ್ಲಿ ಭರತ ಬಂದು ಕರೆಕ್ಟ್ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಸತ್ತ ಹೋಗ್ತಾ ಇದ್ದ. ಓಕೆ, ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡವ್ರು ಏನಾದ್ರು ಇದ್ರೆ ರಾಮಾಯಣ ಓದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅಟ್ಲೀಸ್ಟ್ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಮನಸ್ಥಿತಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ಹೀಗೆ ಭಗವಂತ ರಾಮಚಂದ್ರ ಪ್ರತಿ ಭರತ ಈಗಪ್ಪ ಎಲ್ಲಾರು ಸಹ ಅಯೋಧ್ಯೆ ಯುದ್ಧ ಮುಗಿದೋಯ್ತು, ಸೀತಾಮಾತೆಯನ್ನು ಸ್ವೀಕರಿಸಿದ್ರು, ಸೀತಾಮಾತೆಯನ್ನು ಸ್ವೀಕರಿಸಿದ ತಕ್ಷಣ ಹೋಗ್ಬೇಕು. ಅಲ್ಲಿ ನೋಡಿದ್ರೆ ಭರದ್ವಾಜ ಮುನಿಗಳಿದ್ದಾರೆ, ಅವ್ರನ್ನ ಭೇಟಿ ಆಗ್ಬೇಕು. ಇಲ್ಲಿ ಬಂದು ಸೀತಾಮಾತೆ ಎಲ್ಲ ವಾನರೆಲ್ಲ ನಮಗೋಸ್ಕರ ಜೀವನ ಕೊಟ್ಟಿದ್ದಾರೆ, ಅವ್ರ ಹೆಂಡತಿದೀರ್ನು ಕರ್ಕೊಂಡು ಹೋಗ್ಬೇಕಲ್ವಾ. ನೋಡಿ ಇದೇ ಹೆಂಗಸರು ಸೆಂಟಿಮೆಂಟ್. ಇಲ್ಲಿ ಸೀತಾಮಾತೆನೂ ಸಹ ಏನ್ ಮಾಡ್ತಾರೆ, ಎಲ್ಲಿ ಕಿಸ್ಕಿಂದದಲ್ಲಿ ಕುಶುಮನ ನಿಲ್ಲುತ್ತೆ, ಎಲ್ಲ ಕಪಿ ಸೈನ್ಯದ ಎಲ್ಲ ಮಹಿಳೆಯರ ಎಲ್ಲಾರು ಏನ್ ಮಾಡ್ತಾರೆ, ಮಹಿಳೆ ಭಕ್ತರು ಎಲ್ಲಾರು ಸಹ ಪುಷ್ಪವಿಮಾನ ಇರ್ತಾರೆ. ಸೊ ಅಷ್ಟೊತ್ತಿಗೆ ಏನಾಗುತ್ತೆ, ಮತ್ತೆ ಅಲ್ಲಿಗೆ ಹೋದ ತಕ್ಷಣ ಭರದ್ವಾಜ ಮುನಿಗಳು ಹೇಳಿರ್ತಾರೆ, ನೀನ್ ರಿಟರ್ನ್ ಹೋಗ್ಬೇಕಾದ್ರೆ ನೀನ್ ನನ್ನನ್ನು ನೋಡ್ಕೊಂಡೇ ಹೋಗ್ಬೇಕು ಅಂತ. ಆಗೇನಾಗುತ್ತೆ, ಶ್ರೀರಾಮಚಂದ್ರ ಏನ್ ಮಾಡ್ತಾರೆ, ಯಾರಿಗೆ ಹೇಳ್ತಾರೆ, ಹನುಮಂತನ್ಗೆ ಹೇಳ್ತಾರೆ, ಮೊದಲು ಹೋಗಿ ಭರತನಿಗೆ ವಿಷಯ ತಿಳಿಸು ಅಂತ. ಆಗೇನಾಗುತ್ತೆ, ಭರತನ ಹತ್ರಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಏನಾಗಿರ್ತಾರೆ, ಇಲ್ಲಿ ಭರದ್ವಾಜ ಮುನಿಗಳು ಎಲ್ಲರಿಗೂ ಸಹ ಇನ್ನೇನ್ ಭರತ ತ್ಯಾಗ ಮಾಡ್ತಾ ಇದ್ದಾರೆ, ಆದ್ರೆ ಭರದ್ವಾಜ ಮುನಿಗಳು ನೀವು ಪ್ರಸಾದ ತಗೊಂಡೇ ಹೋಗ್ಬೇಕು ಅಂತ ಏನ್ ಮಾಡಿದ್ದಾರೆ, ಪ್ರಸಾದನ ಅರೇಂಜ್ಮೆಂಟ್ ಮಾಡಿದ್ದಾರೆ, ಪ್ರಸಾದನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಅಲ್ಲಿ ಯಾರಿಗೆ ಹೇಳಿ, ಭರತನಿಗೆ ಹೇಳಿ ಬರೋಷ್ಟರಲ್ಲಿ ಇಲ್ಲಿ ಏನಾಗಿದೆ, ಪ್ರಸಾದ ಎಲ್ಲ ಮುಗಿದೋಗ್ಬಿಟ್ಟಿದೆ, ಎಲ್ಲ ಎಲೆಗಳೆಲ್ಲ ಮುಗಿದೋಗ್ಬಿಟ್ಟಿದೆ. ಆ ಸಮಯದಲ್ಲಿ ಭಗವಂತ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ, ತನ್ನ ಬಾಳೆ ಎಲೆಯಲ್ಲಿ ಅಂದು ಒಂದು ಗೀರೆ ಇಳಿತಾನೆ. ಏನ್ ನಮ್ ಬಾಳೆ ಎಲೆಯಲ್ಲಿ ಏನ್ ಗೀರಿದೆ, ಅದು ಸ್ವಯಂ ಶ್ರೀರಾಮಚಂದ್ರ. ಒಂದ್ ಕಡೆ ಭಗವಂತ ಶ್ರೀರಾಮಚಂದ್ರ ಪ್ರಸಾದ ತಗೊಳ್ತಾನೆ, ಇನ್ನೊಂದ್ ಕಡೆ ಸ್ವಯಂ ಹನುಮಂತ ಒಂದೇ ಎಲೆಯಲ್ಲಿ ಊಟ ಮಾಡ್ತಾನೆ. ಅದು ರಾಮ ಒಂದು ತನ್ನ ಭಕ್ತನಿಗೋಸ್ಕರ ತೋರಿಸಿರುವಂತಹ ಒಂದು ಕೃಪೆ, ಒಂದು ಭಕ್ತಿ. ಓಕೆ, ಸೊ ಹೀಗೆ ಭಗವಂತನ ಸೇವೆ ಮಾಡ್ತಾ ಇದ್ರೆ ಭಗವಂತ ಏನ್ ಮಾಡೋದಕ್ಕೂ ರೆಡಿ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ ಸೇವೆ ಯಾವಾಗ ಮಾಡ್ತೀರಾ ಹೇಳಿ ಅಂತ ನಾವ್ ನೋಡ್ತಾ ಇರ್ತೇವೆ. ಅಂದ್ರೆ ಭಗವಂತ ನೀವು ನನ್ ಸೇವೆ ಮಾಡಿ, ನಾನೆಲ್ಲ ನಿಮ್ದೆಲ್ಲ ನೋಡ್ಕೊಳ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ನಾವು ಹೀಗೆ ಇನ್ನ ನರಸಿಂಹ ಅವತಾರದಲ್ಲಿ ಭಗವಂತ ತನ್ನ ಭಕ್ತನಿಗೋಸ್ಕರ ಕಂಬದಿಂದನೇ ಬರ್ತಾರ, ಪ್ರಹ್ಲಾದನ ರಕ್ಷಣೆಗೋಸ್ಕರ. ಅಟ್ಲೀಸ್ಟ್ ನಾವು ಭಕ್ತಿ ಮಾಡ್ತಾ ಇದ್ರೆ ಭಗವಂತ ಓಕೆ ಪ್ರತಿ ಕ್ಷಣನೂ ಸಹ ಭಗವಂತ ಏನ್ ಮಾಡ್ತಾರೆ, ಯಾರು ನಾಮಸ್ಮರಣೆ ಮಾಡ್ತಾರೆ ಅವರನ್ನು ಪ್ರತಿ ಕ್ಷಣನು ಸಹ ಭಗವಂತ ಏನ್ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಓಕೆ, ಸೊ ಇನ್ನ ಭಗವಂತ ಇನ್ನ ಆಕ್ಚುಲಿ ನನ್ನ ಪ್ರವಚನದಲ್ಲಿ ಜಾಸ್ತಿ ಲೀಲೆಗಳೇ ಜಾಸ್ತಿ ಇರುತ್ತೆ. ಓಕೆ, ಸೊ ಹೀಗೆ ಇನ್ನ ಬಂದು ಭಗವಂತ ಭಗವಂತ ಅಂತ ಅಂದಾಗ ಏನಾಗುತ್ತೆ, ವಿಗ್ರಹ ಸ್ವರೂಪದಲ್ಲಿ ನಾವು ನೋಡ್ತೀವಿ. ಆಕ್ಚುಲಿ ಬಂದು ಇಲ್ಲಿ ನಿರಾಕಾರವಾದಿ ಒಂದು ತತ್ವ ಬಂದ್ಬಿಡುತ್ತೆ. ಇಲ್ಲಿ 7ನೇ ಶ್ಲೋಕದಲ್ಲಿ ಇಲ್ಲಿ ಏನಂತ ಪ್ರಭುಪಾದರ ಭಾವಾರ್ಥದಲ್ಲಿ ನಿರಾಕಾರ ತತ್ವ ಬಂದ್ಬಿಡುತ್ತೆ. ನಿರಾಕಾರ ಅಂದ್ರೆ ಏನು ಆಕ್ಚುಲಿ ಅರ್ಥ, ಭಗವಂತನಿಗೆ ಬಂದು ರೂಪ ಇಲ್ಲ ಅಲ್ವಾ, ಭಗವಂತನಿಗೆ ಬಂದು ರೂಪ ಇಲ್ವಾ, ಇದೆ
ಅದರಿಂದ ಬ್ರಹ್ಮದೇವರೇ ಅಂದ್ಬಿಟ್ರು, ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ಬಿಟ್ರು. ಪರಾತ್ಪರ ಪರಮ ಪರಾತ್ಪರ ಸತ್ಯವು ಸಕಾರ ರೂಪವೇ ಅಥವಾ ನಿರಾಕಾರ ರೂಪವೇ ಎನ್ನುವ ವಿಷಯದಲ್ಲಿ ಸಾಮಾನ್ಯ ವಿವಾದವಿದೆ. ಭಗವದ್ಗೀತೆಯ ಮಟ್ಟಿಗೆ ಪರಾತ್ಪರ ಸತ್ಯವು ದೇವತ್ವಂ ಪರಂಪುರುಷನಾದ ಶ್ರೀಕೃಷ್ಣನು ಈ ಅಂಶವನ್ನು ಅದು ಹೆಜ್ಜೆ ಹೆಜ್ಜೆಗೂ ದೃಢಪಡಿಸುತ್ತದೆ. ಅದರಲ್ಲಿಯೂ ಈ ಶ್ಲೋಕದಲ್ಲಿ ಪರಾತ್ಪರ ಸತ್ಯವು ಒಬ್ಬ ವ್ಯಕ್ತಿ ಎನ್ನುವುದನ್ನು ಒತ್ತಿ ಹೇಳುತ್ತದೆ. ಓಕೆ, ಭಗವಂತ ಒಬ್ಬ ವ್ಯಕ್ತಿ ಪುರುಷ. ಓಕೆ, ಸೊ ಭಗವಂತ ಬಂದು ನೋಡಿ, ಸೊ ಭಗವಂತ ಬಂದು ಪ್ರಸಾದ ಬಂದು ಸ್ವೀಕರಿಸ್ತಾನೆ. ನೀವು ಗುರುವಾಯೂರಲ್ಲಿ ಇರುವಂತ ಕೃಷ್ಣ ಬಂದು ಏನ್ ಮಾಡ್ತಾರೆ, ಅಲ್ಲಿರೋ ಪೂಜಾರಿ ಬಂದು ಏನ್ ಮಾಡಿದ್ರು, ಮಗುಗೆ ಹೇಳ್ಬಿಟ್ಟು ಹೋದ್ರು ನೋಡ್ಕೊಳಪ್ಪ ಅಂತ. ಆ ಮಗು ಏನ್ ಮಾಡ್ತು, ದೇವ್ರ ಮುಂದೆ ಇಟ್ಟು ನೈವೇದ್ಯ, ಬಾ ಕೃಷ್ಣ ಬಂದು ನೀನ್ ಸ್ವೀಕರಿಸು ಅಂತ ಮಗು ಏನ್ ಮಾಡ್ತು, ಆಟ ಆಡಕ್ ಹೋಯ್ತು. ಮತ್ ಬರ್ತಾರೆ, ಮತ್ತಂಗೆ ಇದೆ ಪ್ರಸಾದ, ಮತ್ತೆ ಹೋದ್ರು, ಮತ್ ಬರ್ತಾರೆ, ಮತ್ತಂಗೆ ಇದೆ ಪ್ರಸಾದ, ಮತ್ತೆ ಏನ್ ಮಾಡಿದ್ರು, ಅಳಕ್ ಸ್ಟಾರ್ಟ್ ಮಾಡಿದ್ರು. ಅಳಕ್ ಸ್ಟಾರ್ಟ್ ಮಾಡಿದ್ರೆ ಸ್ವಯಂ ಭಗವಂತ ಬಂದು ಪ್ರಸಾದ ಸ್ವೀಕರಿಸ್ತಾರೆ. ಓಕೆ, ಮೂರ್ ದಿನ ಆದ್ಮೇಲೆ ತಂದೆ ಬರ್ತಾರೆ, ತಾಯಿ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಅಲ್ಲ ನಿಮ್ ಮಗ ಪ್ರಸಾದನ ಬಂದು ತಗೊಂಡು ಕೊಟ್ಟಿದ್ದೆ, ಅದಕ್ಕೆ ಬರ್ಬೇಕಾದ್ರೆ ಏನ್ ಕೊಡ್ತಾ ಇದ್ದಾನೆ, ಖಾಲಿ ಪ್ಲೇಟ್ ತರ್ತಾ ಇದ್ದಾನೆ ಅನ್ಬಿಟ್ಟು ಏನ್ ಮಾಡ್ತಾರೆ, ಆ ಮಗುಗೆ ಬಂದು ಆ ಮಗು ಈ ರೀತಿ ಬರ್ತಾರೆ ಅಂದಷ್ಟ ತಂದೆ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಫಾಲೋ ಮಾಡಿದಾಗ ಏನಾಗುತ್ತೆ, ಸ್ವಯಂ ಭಗವಂತ ಬಂದು ಪ್ರಸಾದ ಸ್ವೀಕರಿಸ್ತಾ ಇದ್ದಾನೆ. ಉಡೋ ಕೈ ಇಟ್ಕೊಂಡ್ಬಿಡ್ತಾನೆ, ಅಲ್ಲ ನಾನ್ ಕರೆದ್ರೆ ಬರಲ್ಲ, ನನ್ ಮಗ ಕರೆದ್ರೆ ಬರ್ತೀಯ ಅಂತ. ಸೊ ಹೀಗೆ ಈ ರೀತಿಯಾದ ಲೀಲೆಗಳನ್ನ ಮಾಡ್ತಾನೆ. ಇನ್ನ ನಾವು ಜಗನ್ನಾಥ್ಪುರಿಲಿ ಬಂದು ಅಲಾರ್ನಾಥ್ ಹೋದಾಗ ಏನಾಗುತ್ತೆ, ಭಗವಂತ ಬಿಸಿ ಪಾಯಸ ತಗೋಬೇಕಾದ್ರೆ ಏನಾಗುತ್ತೆ, ತನ್ನ ಕೈ ಮೈ ಮೇಲೆಲ್ಲ ಬಿಸಿ ಬಿಸಿ ಪಾಯಸ ಬಿದ್ದೇನಾಗುತ್ತೆ, ಮೈ ಮೇಲೆಲ್ಲ ಏನ್ ಬೊಬ್ಬೆ ಬರುತ್ತಲ್ಲ, ಹಂಗೆ ಭಗವಂತನ ಮೈ ಮೇಲೆ ಬಂದು ಮಾರ್ಕೊಂಡು ಬಂದಿದೆ. ಅವನ್ ಕೈಯಲ್ಲಿ ಮಾರ್ಕಿದೆ, ಅವನ ಎದೆ ಭಾಗದಲ್ಲಿ ಮಾರ್ಕಿದೆ, ಅವ್ನ ಪಾಯಸ ತಿನ್ಬೇಕಾದ್ರೆ ಏನೇನ್ ಮಾರ್ಕ್ ಬಂತು ಅದೆಲ್ಲ ಮಾರ್ಕು. ಇವತ್ತು ಸಹ ಅಲ್ಲಿ ಯಾರಿಗಾರ ಭಕ್ತರು ಪೂಜಾರಿಗೆ ಮಾತ್ರ ಒಂದ್ 10 ರೂಪಾಯಿ ಕೊಡುತ್ತೆ ಮಾತ್ರ ತೋರಿಸಿದ್ರು, ಸುಮ್ಮನೆ ಏನು ಕೊಡಲಿಲ್ಲ ಅಂತ ತೋರಿಸಲ್ಲ. ಯಾಕಂದ್ರೆ ಭಗವಂತ ಆ ಕ್ಷೇತ್ರದಲ್ಲಿ ಇದ್ದಾನೆ ಅಂದ್ರೆ ಅವರು ಆ ಸೇವೆ ಮಾಡ್ತಾ ಇದಾರೆ ಅಂದ್ರೆ ನಾವು ಅವ್ರನ್ನ ದೂರಬಾರ್ದು. ಓಕೆ, ಅವರು ಅಲ್ಲಿದ್ದಾರೆ ಅಂದ್ರೆ ಅವನು ಭಗವಂತನ ಪರಮಿಷನ್ ಇಲ್ದಾನೆ ಅವ್ರು ಇರೋದಿಲ್ಲ. ಓಕೆ, ಸೊ ಅದರಿಂದ ನಾವ್ ಯಾರನ್ನ ಸಹ ದೂರಕ್ಕೆ ಹೋಗ್ಬಾರ್ದು, ಅದೇ ಅಪರಾಧ ಆಗ್ಬಿಡುತ್ತೆ. ಓಕೆ, ಅದರಿಂದ ಏನ್ ಮಾಡ್ಬೇಕು, ಓಕೆ ನಾವು ಕೊಟ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ನೋಡ್ಬಿಟ್ಟು ಬರಬೇಕು. ಓಕೆ, ಸೊ ಹೀಗೆ ಭಗವಂತ ಬಂದು ಪುರುಷನಾಗಿ ಸೊ ಈ ರೀತಿಯಾಗಿ ಅಂತ ಲೀಲೆಗಳನ್ನ ಮಾಡ್ತಾನೆ. ಮತ್ತೆ ಭಗವಂತ ಬಂದು ಇನ್ನ ಜಗನ್ನಾಥ್ ಪುರಿಲಿ ಬಂದು ಏನಾಗುತ್ತೆ, ಯಾವಾಗ ಬಂದು ರಾಜನಿಗೆ ಬಂದು ಬೆಳಿಗ್ಗೆ ಬೆಳಿಗ್ಗೆನೆ ಏನಾಗುತ್ತೋ ಭಗವಂತನ ರಾತ್ರಿ ಹಾಕಿದಂತಹ ಹೂವನ್ನ ಹಾರನ ಬಂದು ಬೆಳಿಗ್ಗೆ ಬಂದ ತಕ್ಷಣ ಏನ್ ಮಾಡ್ಬೇಕು, ರಾಜನ್ ಕೊಡ್ಬೇಕು. ಅದ್ರ ಪುರೋಹಿತ ಏನ್ ಮಾಡ್ತಾರೆ, ಅವ್ರು ಹಾಕೊಂಡ್ಬಿಟ್ಟಿರ್ತಾರೆ. ಹಾಕೊಂಡ್ಬಿಟ್ಟು ಏನ್ ಮಾಡೋದು, ಫಸ್ಟ್ ಎಲ್ಲ ಭಗವಂತನಿಗೆ ಅಲಂಕಾರ ಮಾಡೋದು, ಆಮೇಲೆ ರಾಜ ಬರ್ತಾ ಇದ್ದಾನೆ ಅಂದ್ರೆ ಬಿಚ್ಚಿಟ್ಬಿಟ್ಟು ರಾಜನ್ಗ ಅದು ರಾಜನ್ಗೆ ಹಾಕ್ಬೇಕಾದ್ರೆ ಏನಾಗಿದೆ, ಅದರಲ್ಲಿ ಒಂದು ಏನಿದೆ, ಕೂದಲಿದೆ. ಆಕ್ಚುಲಿ ಒಂದು ಕೂದಲು ಬಂತು ಏನಕ್ಕೆ ಸಮಾನ, ಮೂತ್ರಕ್ಕೆ ಸಮಾನ. ಅದರಿಂದ ಇಸ್ಕಾನಲ್ಲಿ ಎಲ್ಲ ನೀಟಾಗಿಲ್ಲ, ನಂದ್ರಲ್ಲಂತೂ ಏನೂ ಇಲ್ಲ. ಸೊ ಹೀಗೆ ಸೊ ಸೌಂದರ್ಯ ಬಂದು ಆಕ್ಚುಲಿ ನಿನ್ನೆ ಪುನೀತ್ ಪ್ರಭುಗಳು ಸಹ ತುಂಬಾ ಚೆನ್ನಾಗಿ ಕೇಶವ ತುಂಬಾ ಸುಂದರವಾದಂತಹ ಕೇಶವನ್ನು ಉಳ್ಳವನು. ಓಕೆ, ಸೊ ಅದರಿಂದ ಅವನಿಗೆ ಕೇಶವ ಅಂತ ಅನುಸಾಯಿತು. ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ರು, ಪದ ಪದನು ವಿವರಿಸಿದ್ರು, ಕ ಅಂದ್ರೆ ಬ್ರಹ್ಮ, ಕೇಶ ಅಂದ್ರೆ ಶಿವ. ಸೊ ಹೀಗೆ ತುಂಬಾ ಚೆನ್ನಾಗಿ ಅಂದ್ರು ಅದನ್ನ ವಿವರಿಸಿದ್ರು ಅವರು. ಆದ್ರೆ ಅವ್ರ ಕ್ಲಾಸ್ ರೆಕಾರ್ಡ್ ಆಗಲಿಲ್ಲ, ಅದೇ ಒಂದು ಬೇಜಾರಾಗಿ. ಓಕೆ, ಸೊ ಹೀಗೆ ಸುಂದರವಾದ ಕೇಶ, ಆದ್ರೆ ಮೂತ್ರದ ಸಮಾನ ಅಂದ್ಬಿಟ್ಟು ಏನ್ ಮಾಡಿದ್ರು, ತಕ್ಷಣ ಹೇಳಿದ್ರು ಇದನ್ನ ಯಾರು ಹಾಕೊಂಡಿದ್ರು, ಯಾಕೆ ಹೇಗೆ ಅಂತ ಪ್ರಶ್ನೆ ಮಾಡಿದ ತಕ್ಷಣ ಅವ್ರನ್ನ ಬಂದು ಏನ್ ಮಾಡಿದ್ರು, ಅವ್ರು ಹೇಳಿದ್ರು ಜಗನ್ನಾಥನಿಗೆ ಏನ್ ಬಂದಿದೆ, ಕೂದಲು ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ಈ ಊರಿನಲ್ಲಿ ಕೂದಲಿದೆ ಅಂತ. ಆಯ್ತು, ನಾಳೆ ಬರ್ತೀನಿ, ನೀವು ಜಗನ್ನಾಥನಿಗೆ ನನಗೆ ಕೂದಲು ತೋರಿಸ್ಬೇಕು ಬೆಳಿಗ್ಗೆ ನೀವು ಅಂತ. ತಕ್ಷಣ ಏನಾಗೋಯ್ತು, ಈ ಭಕ್ತನಿಗೆ ಬಂದು ಭಯ ಆಗೋಯ್ತು. ರಾತ್ರಿ ಭಗವಂತ ನನ್ ಬೆಳಿಗ್ಗೆ ನನ್ನನ್ನು ಏನ್ ಮಾಡ್ತಾರೆ, ಗಲ್ಲಿಗೇರಿಸ್ತಾರೆ ಅಂತ ಏನ್ ಮಾಡ್ತಾರೆ, ಹಂಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡ್ಬೇಕಾದ್ರೆ ಜಗನ್ನಾಥ ಕನಸಲ್ಲಿ ಬರ್ತಾನೆ, ಯಾಕಪ್ಪ ತೊಂದರೆ ತೋರ್ತೀಯ, ನನ್ ಕೂದಲು ಬಂದಿದೆ ನೋಡ್ಬ ಅಂದ್ಬಿಟ್ಟು ಹೋಗಿ ಜಗನ್ನಾಥ ನೋಡಿದ್ರೆ ಕೂದಲು ಬಂದ್ಬಿಟ್ಟಿದೆ ಭಗವಂತನಿಗೆ. ಓಕೆ, ಕೂದಲು ಬಂದ್ಬಿಟ್ಟಿದೆ, ರಾಜ ಬರ್ತಾರೆ ಬೆಳಿಗ್ಗೆ, ಅವ್ರೇನ್ ಅನ್ಕೊಂಡ್ರು ಟೋಕನ್ ಅನ್ಬಿಟ್ಟು ಏನ್ ಮಾಡ್ತದೆ, ಎಳೆದ್ ಬಿಡ್ತಾರೆ. ಎಳೆದ ತಕ್ಷಣ ಏನಾಗೋಯ್ತು, ರಕ್ತ ಪರಕ್ಷಟ ಆಗುತ್ತೆ ಭಗವಂತನ ಜಗನ್ನಾಥನ ತಲೆಯಿಂದ, ತಕ್ಷಣ ಅಪರಾಧ ಆಗೋಗುತ್ತೆ. ತಕ್ಷಣ ಅವ್ರು ಕ್ಷಮಾಪಣೆ ಕೇಳ್ತಾರೆ ಭಗವಂತನ ಮತ್ತೆಲ್ಲ ಭಕ್ತರನ್ನೆಲ್ಲ. ಸೊ ಹೀಗೆ ಸೊ ಭಗವಂತ ಒಂದು ತಾನು ನಿಜವಾಗ್ಲೂ ಸ್ವಯಂ ಇದ್ದೀನಿ ಅಂತ ಭಗವಂತ ಪ್ರೂವ್ ಮಾಡಿದ್ದಾರೆ. ಮತ್ತಿನ್ನ ಅಲ್ಲಿ ಸಾಕ್ಷಿ ಗೋಪಾಲ, ಜಗನ್ನಾಥ್ಪುರಿಲಿ ಸಾಕ್ಷಿ ಗೋಪಾಲ ಇದೆ. ಓಕೆ, ಸಾಕ್ಷಿ ಗೋಪಾಲ ಏನು, ಭಗವಂತ ತನ್ನ ಭಕ್ತನಿಗೋಸ್ಕರ ಎಲ್ಲಿಂದ ಬಂದ್ರು, ವೃಂದಾವನದಿಂದ
ಊರಿಗೆ ಬರ್ತಾರೆ ಜಗನ್ನಾಥಪುರಿಗೆ. ಸೊ ಇಲ್ಲಿ ತುಂಬಾ ಈ ನಮ್ಮ ಮೇಲ್ಕೋಟೆಯಲ್ಲಿರುವಂತಹ ಚೆಲುವನಾರಾಯಣ ಯಾರು ಕೆತ್ತಿದ್ದ ರಾಮಾನುಜರು ಕನಸು ಬಂದ್ರೆ ನಾನು ಡೆಲ್ಲಿ ಕರ್ಕೊಂಬಾ ಅಂತ. ಓಕೆ, ಸೊ ಬ್ರಹ್ಮದೇವರ ಭಗವಂತನ ಬಂದು ಹೃದಯದಿಂದ ಉತ್ಪತ್ತಿಯಾಗಿದ್ದ ಆಕ್ಚುಲಿ ಚೆಲುವನಾರಾಯಣ. ಅಷ್ಟು ಚೆಲುವ ಅಷ್ಟು ಸುಂದರವಾಗಿದ್ದಾನೆ ಅಂದ್ರೆ ಸ್ವಯಂ ಭಗವಂತನ ಹೃದಯದಿಂದ ಬ್ರಹ್ಮದೇವರು ಕೊಟ್ಟಿದ್ದ ಆಕ್ಚುಲಿ, ಆಮೇಲೆ ತನ್ನ ಮಕ್ಕಳಾದ ಕುಮಾರರು ಕೊಟ್ಟಿದ್ದ. ಸೊ ಹೀಗೆ ಅವನೇ ಎಲ್ಲ ಆನಂದದ ಭಂಡಾರ ಗೋವಿಂದ ಮತ್ತು ಪೂರ್ಣ ಜ್ಞಾನಂದದ ನಿತ್ಯ ಸ್ವರೂಪ. ಭಗವಂತ ನಾಮಸ್ಮರಣೆ ಮಾಡಿದ್ರೆ ಯಾರಿಗಾರು ಬೇಜಾರಾಗಿದ್ಯಾ? ಓಕೆ, ಏನ್ ಬೇಜಾರಾಗಿಲ್ಲ ತಾನೆ? ಅದೇ ಸೊ ಟಿಂಕು ಪಿಂಕು ಅಂತ ಕರ್ಕೊಂಡು ಕೂತಿದ್ರೆ ಏನಾರು ಬರುತ್ತಾ? ಏನು ಬರಲ್ಲ. ಓಕೆ, ಸೊ ಹೀಗೆ ಭಗವಂತ ಏನಾಗತ್ತೆ, ನಾರದ ಮುನಿಗಳು ಬಂದು ಏನ್ ಮಾಡಿದ್ರು, ಆ ಭಕ್ತ ಬಂದು ಬೇಟೆಗಾರ ಅವನ್ನ ಬಂದು ಏನ್ ಮಾಡಿದ್ರು, ನೋಡಪ್ಪ ಈ ರೀತಿ ಎಲ್ಲ ಕೊಲ್ಬಾರ್ದು, ಯಾಕಂದ್ರೆ ಇದರಿಂದ ನಿನ್ ಕರ್ಮಫಲ ಸುತ್ಕೊಂಡ್ಬಿಡುತ್ತೆ. ಸ್ವಾಮಿ ನನ್ಗೆ ಇದು ಬಿಟ್ರೆ ಬೇರೆ ಗೊತ್ತಿಲ್ಲ. ಏನ್ ಮಾಡ್ಬೇಡ, ಬರೀ ರಾಮನಾಮ ಸ್ಮರಣೆ ಮಾಡು, ಬರೀ ಹರಿಕೃಷ್ಣ ಮಂದ್ರ ಜಪ ಮಾಡಿದ್ರು. ಇವರು ಜಪ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಘಾಟ್ನಲ್ಲಿ. ತಕ್ಷಣ ಏನಿಸ್ತು, ಎಲ್ಲ ಬೇರೆ ಬೇರೆ ಊರವ್ರಿಗೆ ಎಲ್ಲರಿಗೂ ಇಲ್ಲೊಬ್ಬ ಭಕ್ತ ಇದ್ದಾನೆ ಅನ್ಬಿಟ್ಟು ಏನ್ ಮಾಡಿದ್ರು, ಎಲ್ಲ ಡೈಲಿ ಏನ್ ಮಾಡಿದ್ರು, ಡೈಲಿ ಬಂದು ಏನ್ ತಗೊಂಡ್ರು, ಹಣ್ಣು ತಗೊಂಡ್ಬರೋರು, ಏನೇನ್ ಬೇಕು ಎಲ್ಲ ತಗೊಂಡ್ಬರೋರು. ಇವನಿಗೆ ದಿನ ತಾನು ಏನ್ ಕಷ್ಟ ದುಡಿತಿರೋದಕ್ಕಿಂತ ಹೆಚ್ಚಾಗಿ ಸಿಗ್ತಾ ಇದೆ, ಬರೀ ಹರಿನಾಮ ಸ್ಮರಣೆ ಮಾಡಿದ್ರದ. ಆಕ್ಚುಲಿ ನನಗೂ ಸಹ ಅದ ಅನುಭವ ಆಗ್ತಿದೆ. ಎಲ್ಲಿಗೆ ದಾನ ಕೇಳಕ್ ಹೋದ್ರೆ ಸಹ ಹೊಟ್ಟೆ ತಗೊಂಡ್ಬಿಟ್ಟ, ನಾನು ಊಟ ಮಾಡಿ ಮಾಡಿ ನನಗೆ ಸುಸ್ತಾಗ್ತಾ ಇದೆ ನನಗೆ. ಸೊ ಹೀಗೆ ಭಕ್ತರು ಒಂದು ಎಲ್ಲರೂ ಸಹ ಎಷ್ಟು ಸೇವೆ ಮಾಡ್ತಿರ್ಬೋದು, ಚೆನ್ನಾಗಿರ್ಬೇಕು ನೀವು, ಚೆನ್ನಾಗ್ ತಗೊಳ್ಳಿ ತಗೊಳ್ಳಿ, ಎಷ್ಟೊತ್ತ ತಗೊಳಕಾಗತ್ತೆ. ಸೊ ಹೀಗೆ ಭಗವಂತ ಬಂದು ಯಾರು ಅವನ್ ಸೇವೆ ಮಾಡ್ತಾ ಇರ್ತಾರ ಚೆನ್ನಾಗೇ ನೋಡ್ಕೊಳ್ತಾರೆ. ಸೊ ಹೀಗೆ ಆ ಭಕ್ತನಿಗೆ ಬಂದು ಅವಾಗೇನಾಗ್ತದೆ, ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಬಂದಾಗ ಏನಾಯ್ತು, ಆ ಭಕ್ತ ಬಂದು ಪ್ರಣಾಮ ಮಾಡ್ಬೇಕಲ್ಲ, ನಾರದ ಮುನಿಗಳು ಅಲ್ಲಿದ್ದಾರೆ, ಇಲ್ಲಿಂದ ಹೋಗ್ಬೇಕು, ಇರುವೆ ಇದೆ, ಇರುವೆ ಮೇಲೆ ಕಾಲಿಟ್ಟಕ್ಕೂ ಸಹ ಏನ್ ಮಾಡ್ತಾ ಇದ್ದಾನೆ, ಬಟ್ಟೆ ತಗೊಂಡು ದೂರದಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ. ಮತ್ತೇನೋ ಅಲ್ಲಿ ಇರುವೆ ಇಲ್ಲ, ಅಲ್ಲೊಂದ್ ಕಾಲ ಇಡ್ತಾನೆ, ಇಲ್ಲೊಂದ್ ಕಾಲ ಇಡ್ತಾನೆ, ಇಲ್ಲೊಂದ್ ಕಾಲ ಇಡ್ತಾನೆ. ನಾರದ ಮುನಿಗಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಈ ಭಕ್ತ ಯಾಕೆ ಹಿಂಗ್ ಬರ್ತಾ ಇದ್ದಾನೆ. ಇಲ್ಲ ಗುರುಗಳೇ, ಅಲ್ಲಿ ಇರುವೆ ಇತ್ತು, ಅವ್ನು ನೋಡಿದ್ರೆ ಹಿಂದೆ ಬಂದು ಎಲ್ಲಾನು ನೀಟ ಕತ್ತರಿಸ್ತಾ ಇದ್ದ, ಇವಾಗ ನೋಡಿದ್ರೆ ಒಂದು ಇರುವೆ ಸಹಿಸಕ್ಕೂ ಸಹ ಯೋಚನೆ ಮಾಡ್ತಾರೆ. ಹಿಂಗೆ ಭಗವಂತನ ನಾಮಸ್ಮರಣೆ ಆ ರೀತಿ ಪರಿವರ್ತನೆ ತಗೊಂಡು, ಅದರಿಂದ ಭಗವಂತ ನಾಮಸ್ಮರಣೆ ಮಾಡ್ಬೇಕು ಬೇಡ, ಸತತವಾಗಿ ಮಾಡ್ಬೇಕು. ಬರೀ ಎಷ್ಟು ಹೇಳಿದೀವಿ ಅಷ್ಟು ಹೇಳುತ್ತೆ, ಅಷ್ಟು ಅರ್ಧಾರ ಮಾಡಿ ಸಾಕು, ಮುಚ್ಚಿಟ್ಟು ಟೈಮ್. ಯಾಕಂದ್ರೆ ಎಲ್ಲರಿಗೂ ಸಮಯ ಕಡಿಮೆ ಇದೆ, ಸಾಯೆ ಸಾಯ್ತೀರಾ, ಜಪ ಮಾಡಾರ ಸಾಯ್ರಿ ಅಂತ, ಇದು ಹೊಸ ಡೈಲಾಗ್. ಎಲ್ಲರೂ ಸಾಯ್ಲೇಬೇಕು ಅಲ್ವಾ, ಸಾಯೆ ಸಾಯ್ತೀರಾ, ಜಪ ಮಾಡಾರ ಸಾಯ್ರಿ, ಇರೋ ದಿನ ಜಪ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಸಮಯ ಕಡಿಮೆ ಇದೆ, ಎಲ್ಲರಿಗಿಂತ ಕ್ಲೋಸ್ ಫ್ರೆಂಡ್ ಯಾರು, ನಮ್ಮ ಸಾವು ಜ್ಞಾಪನದಲ್ಲಿ ಇರಬೇಕು. ಫ್ರೆಂಡ್ಸ್ ಯಾರು ಹೇಳ್ಬಿಟ್ಟು ಬರಲ್ಲ ಅಲ್ವಾ, ಜೊತೆಲೇ ಇರ್ತಾರೆ, ಸಡನ್ ಆಗಿ ಮನೆ ಹತ್ರಕ್ಕೆ ಬಂದ್ಬಿಡ್ತಾರೆ. ಹಿಂಗೆ ಸೊ ಹಿಂಗೆ ನಾವು ಸಾಯ್ಬೇಕಿಂತ ಮುಂಚೆ ಜಪ ಮಾಡಿದ್ರು ಸಾಯ್ಬೇಕು. ಹೀಗೆ ಇನ್ನ ನೋಡಿ, ಇನ್ನ ಗೋಸ್ವಾಮಿಗಳೆಲ್ಲಾರು ಸಹ ಅವರೆಲ್ಲ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ರೆ ಊಟ ನಿದ್ದೆ ಏನು ಗೊತ್ತೇ ಆಗ್ತಾ ಇರಲಿಲ್ಲ. ನಮಗೇನ ಅನ್ಸ್ತಾ ಇತ್ತು, ನಾನ್ ಜಪ ಮಾಡ್ತಾ ಇದ್ರೆ ಓ ಇಷ್ಟು ಜಪ ಮಾಡಿ ಭಯಕ್ಕೆ ಆಗ್ತಾ ಇದೆ, ಒಂದ್ ಕಡೆ ನೀರು ಇಟ್ಕೊಂಡಿರ್ತೀರಿ, ಇಲ್ಲ ಆಫೀಸಲ್ಲಿ ಜಪ ಮಾಡ್ಬೇಕಾದ್ರೆ ಬತ್ತರ ಇರುತ್ತೆ. ಸೊ ಓಕೆ, ಸೊ ಅಂದ್ರೆ ನಾವೇ ಹೊಟ್ಟೆ ಎಸಿತಾರೆ ಟೈಮಿಗೆ ಊಟ ಎಲ್ಲ ತಗೊಳ್ತೀವಿ. ಆದ್ರೆ ಗೋಸ್ವಾಮಿಗಳಿಗೆ ಅವ್ರಿಗೆ ಊಟ ತಿಂಡಿ ಎಲ್ಲ ಭಗವಂತನೇ ಬಂದು ಭಕ್ತರಿಗೆ ಹೇಳ್ಬೇಕಾಗಿತ್ತು, ನಿನ್ ಹಾಲು ತಂದಿದ್ದೀನಿ ದಯವಿಟ್ಟು ಸ್ವೀಕರಿಸಪ್ಪ ಅಂತ. ಓಕೆ, ಆ ಒಂದು ಮಟ್ಟದಲ್ಲಿ ಅವರು ಭಗವಂತನ ಭಕ್ತಿ ಮಾಡ್ತಾರೆ. ಆದ್ರೆ ನಾವು ಎಲ್ಲ ಇದ್ರು ಸಹ ಭಕ್ತಿ ಮಾಡೋದಕ್ಕೆ ಅಯ್ಯೋ ಮಾಡಿದ್ರೆ ಆಯ್ತು ಬಿಡು, ಇನ್ನು ಟೈಮ್ ಇದೆ ಅಂತ ಹೇಳಿ, ಈ ಪ್ರಭುಗಳು ಯಾಕೆ ಬರ್ತಾರಪ್ಪ ಅಂತ. ಓಕೆ, ಈ ಅಧಿಕೃತ ಸಂಶಯಕ್ಕೆ ಎಡೆಯನ್ನು ಕೊಡುವುದಿಲ್ಲ. ಸೊ ಭಗವಂತ ಬಂದು ನೋಡಿ, ರಾಮಾನುಚಾರ್ಯ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಎಲ್ಲ ಆಚಾರ್ಯರು ಸಹ ಭಗವಂತ ಕೃಷ್ಣ ಅಥವಾ ನಾರಾಯಣನ ದೇವೋತ್ತಮ ಪರಮ ಪುರುಷ ಅಂತ ನಂಬಿಕೊಂಡು ನಂಬಿದ್ದಾರೆ. ಸ್ವಯಂ ಭಗವದ್ಗೀತದಲ್ಲೂ ಸಹ ಏನಂತ ಹೇಳ್ತಾರೆ, ಸ್ವಯಂ ಅರ್ಜುನನ್ ಸಹ ಭಗವದ್ಗೀತದಲ್ಲೂ ಸಹ ಏನಂತ ಹೇಳಿದ್ರು, ಒಂದು ಶ್ಲೋಕ ಬರುತ್ತೆ ಏನಂತ, ಎರಡನೇ
ಎಲ್ಲ ಋಷಿಗಳು ಮತ್ತು ಅದೇ ಯಾವ ಶ್ಲೋಕ ಪ್ರಭು ತುಂಬಾ ಚೆನ್ನಾಗಿದೆ. ಅರ್ಜುನನ್ ಸಹ ಏನೇಳ್ತಾನೆ, ನಾನು ಸಹ ನಿನ್ನ ದೇವತ್ವ ಪರಮ ಪುರುಷ ಅಂತ ಒಪ್ಕೊಳ್ತೀನಿ, ಯಾಕಂದ್ರೆ ನಾರದ ಅಸಿತ ದೇಗುಲ ವ್ಯಾಸ ಎಲ್ಲರೂ ಸಹ ನಿನ್ನ ಕೃಷ್ಣ ದೇವತ್ವ ಪರಮ ಪುರುಷ ಅಂತ ಒಪ್ಕೊಂಡಿದ್ದಾರೆ. ಹೀಗೆ ವಿಶ್ವರೂಪ ದರ್ಶನದಲ್ಲಿ ಬಂದು ಈ ಶ್ಲೋಕ ಬರುತ್ತೆ. ಓಕೆ, ಆದ್ರೆ ನನಗೆ ಒಂದ್ ಸ್ವಲ್ಪ ಶ್ಲೋಕ ಎಲ್ಲ ನೆನಪಲ್ಲಿ ಇರಲ್ಲ. ಓಕೆ, ಸೊ ಹೀಗೆ ಸೊ ನಿರಾಕಾರವಾದಿಗಳು ಬಂದ್ರು ಒಂಥರ ಏನೋ ಈ ಲೈಟ್ ಅಲ್ಲಿ ಹೋಗಿ ಲೀನ ಆಗ್ತಾರಲ್ಲ ಆ ರೀತಿ. ಆದ್ರೆ ಏನೋ ಭಗವಂತ ಏನ್ ಬಂದು ಆಕ್ಚುಲಿ ಒಂದು ಬೆಳಕು ಅಂದಾಗ ಏನಾಗುತ್ತೆ, ಅದರಲ್ಲಿ ಒಂದ್ ಎಂಟ್ರಿ ಆದಾಗ ಅಷ್ಟೇ ಒಂದ್ ರೂಮಲ್ಲಿ ನಿಮ್ನ ಕೂಡ ಹಾಕ್ಬಿಟ್ಟು ಬೆಳಕು ಇಟ್ಬಿಟ್ರೆ ನೀವು ಆನಂದವಾಗಿರ್ತೀರ, ಅಲ್ಲಿ ಏನು ಚಟುವಟಿಕೆ ಇರೋದಿಲ್ಲ. ಓಕೆ, ಸೊ ಬ್ರಹ್ಮನ್ ಪರಮಾತ್ಮನ್ ಭಗವಾನ್ ಮೂರ್ ತರ ಹಂತಗಳಿದೆ ಭಗವಂತನ ಅರಿಯೋದಕ್ಕೆ. ಸೊ ಇವ್ರು ಬ್ರಹ್ಮನ್ ಹಂತದಲ್ಲಿ ಏನಾಗುತ್ತೆ, ಇವ್ರು ಹೋಗಿ ಎಲ್ಲ ಲೀನ ಆಗ್ಬಿಡ್ತಾರೆ. ಲೀನ ಆದಾಗ ಏನಾಗುತ್ತೆ, ಅಲ್ಲಿ ಆನಂದ ಸಿಗೋದಿಲ್ಲ, ಮತ್ತೆ ಅವ್ರು ಮತ್ತೆ ಈ ಭೌತಿಕ ಜಗತ್ತಿಗೆ ರಿಟರ್ನ್ ಆಗ್ತಾರೆ. ಸೊ ಮತ್ತೆ ಯಾರು ಇದು ಪರಮಾತ್ಮ ಹಂತದಲ್ಲಿ ಏನಾಗುತ್ತೆ, ಅಲ್ಲಿ ಜ್ಞಾನ ಇರುತ್ತೆ, ಆದ್ರೆ ಇಲ್ಲಿ ಬಂದು ಶಾಶ್ವತವಾಗಿರ್ತಾರೆ ಅಷ್ಟೇ. ನಿರಾಕಾರ ಇದರಲ್ಲಿ ಏನಾಗುತ್ತೆ, ಭಗವಂತನ ದೇಹದಿಂದ ಉತ್ಪತ್ತಿ ಆದಂತ ಪ್ರಭೆ. ಈಗ ಒಂದು ಟ್ರೈನ್ ಬರ್ತಾ ಇದೆ, ದೂರದಿಂದ ಏನ್ ಕಾಣಿಸುತ್ತೆ, ಫಸ್ಟ್ ಬೆಳಕು ಕಾಣಿಸುತ್ತೆ, ಹತ್ರ ಬಂದಾಗ ಏನ್ ಕಾಣಿಸುತ್ತೆ, ಇಂಜಿನ್ ಕಾಣಿಸುತ್ತೆ, ಇನ್ನು ಹತ್ರಕ್ಕೆ ಬಂದಾಗ ಏನಾಗುತ್ತೆ, ಇಂಜಿನ್ ಆ ಲೈಟು ಅದ್ರೊಳಗಡೆ ಇರುವಂತ ಜನರು ಎಲ್ಲರೂ ಕಾಣಿಸ್ತಾರೆ. ಸೊ ಹಿಂಗೆ ಪರಮಾತ್ಮ ಹಂತದಲ್ಲಿ ಅಲ್ಲಿ ಜ್ಞಾನ ಇರುತ್ತೆ, ಶಾಶ್ವತವಾಗಿರ್ತಾರೆ, ಆದ್ರೆ ಆನಂದ ಇರೋದಿಲ್ಲ. ಭಗವಾನ್ ಹಂತದಲ್ಲಿ ಶಾಶ್ವತವಾಗಿರ್ತಾರೆ, ಜ್ಞಾನಪೂರಿತವಾಗಿರ್ತಾರೆ, ಮತ್ತೆ ಆನಂದ ಪೂರಿತವಾಗೂ ಸಹ ಇರುತ್ತೆ. ಯಾಕಂದ್ರೆ ಚಟುವಟಿಕೆ ಇರುತ್ತೆ. ಈಗ ಸೇವೆ ಮಾಡಿದ್ರೆ ಮಾತ್ರ ಆನಂದ ಅನ್ಸುತ್ತೆ. ಈಗ ಯಾರು ವಿಗ್ರಹಾರಾಧನೆ ಮಾಡ್ತಾರೆ, ಮಕ್ಕಳನ್ನ ಪೂಜೆ ಮಾಡ್ತಾರೆ, ಮಕ್ಕಳನ್ನ ಹೇಗೆ ನಾವು ಅಲಂಕಾರ ಮಾಡಿದ್ರೆ ಭಗವಂತನ ಹಂಗೆ ಅಲಂಕಾರ ಮಾಡ ಆ ಆನಂದನ ಒಂದು ಅನುಭವಿಸ್ತಾರೆ. ಓಕೆ, ಸೊ ಹೀಗೆ ಸೊ ಬಂದು ನಾವು ಇಲ್ಲಿ ಉದಾಹರಣೆಗೆಲ್ಲ ನಾವು ಇದೆ ತುಂಬಾ. ಸೊ ಅದರಿಂದ ಈವನ್ ಭಗವಂತ ಬಂದು ಎಲ್ಲರನ್ನು ಸಹ ರಕ್ಷಣೆ ಮಾಡ್ತಾನೆ. ಈ ಕಲಿಯುಗದಲ್ಲಿ ಬಂದು ಭಗವಂತನ ನಾಮ ಬಿಟ್ರೆ ನಮಗೆ ಬೇರೆ ಗತಿ ಇಲ್ಲ. ಓಕೆ, ಕಲೇರ್ ದೋಸ ನಿಧನರಾಜನ ಅಸ್ತಿ ಏಕ ಮಹಾಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಸ್ವರಂ ಜತಿ. ಈ ಕಲಿಯುಗ ಬಂದು ದೋಷಗಳ ನಿಧಿ, ಎಲ್ಲರನ್ನು ದೋಷಗಳಲ್ಲಿ ಹುಡುಕ್ಬೋದು. ನೋಡಿ, ಇವತ್ತು ನಾನು ತಿಲಕ ಹಾಕೊಳಕ್ಕೆ ಪ್ರಭು ನೋಡಿ ತಿಲಕ ಎಲ್ಲ ದೋಷ, ಅಂದ್ರೆ ಭಗವಂತ ನಾಮ ಮಾತ್ರ ಶುದ್ಧವಾಗಿದೆ. ಓಕೆ, ಅದರಿಂದ ಎಲ್ಲರೂ ಸಹ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಎಲ್ಲರೂ ಸಹ ಜಪ ಮಾಡ್ತಾ ಇರಬೇಕು. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಎಲ್ಲ ದಯವಿಟ್ಟು ನಿಮ್ ಜಪ ಮಣಿಗಳು ತಗೋಬೇಕು ಅಂತ ಬೇಡ್ಕೋತೀವಿ. ಯಾರು